ಸೌಜನ್ಯವು ಸಮತಾಭಾವವು ಮಾನವ ಕಲ್ಯಾಣಕ್ಕೆ ಮಂಗಳಕಾರಕವು. ಆದರೆ ಮಾಯಾಧಿಕಾರಿ ಪಾಂಡವರನ್ನು ವನವಾಸಕ್ಕೆ ಬೀಳ್ಕೊಟ್ಟರ ಕೌರವರು, ಅದೇ ನನಗೆ ಬಾಧೆಯಾಗಿದೆ. ಆ ಚಿಂತೆ ಹೇಗಿದ್ದರು ಪಾಪ, ಆ ದ್ರೌಪದಿ ಮೇಲೆ ದುಂಡುಗಾರಿಕೆಗೆ ಮೇಲ್ಬಿದ್ದರೆಂದರೆ ಇನ್ನು ಮಾನವರಿಗೆ ಬೇರೆ ಏನಿದೆ? ಮಾನವತ್ವ ನಶಿಸಿದ ಮನುಷ್ಯರನ್ನ ರಾಕ್ಷಸರೇ. ರುಕ್ಮಿಣಿ, ಕೌರವರು ಕೈವಶ ಮಾಡಿಕೊಂಡಿದ್ದು ಪಾಂಡವರ ರಾಜ್ಯವಲ್ಲವು, ಭಯಂಕರ ಶತ್ರುತ್ವವನ್ನ. ಧರ್ಮಾಧರ್ಮಗಳ ಮಧ್ಯೆ ಜರುಗಬೇಕಾದ ಭಾವಿ ಭಾರತ ಮಾರಣಭೌಮಕ್ಕೆ ದ್ರೌಪದಿ ವಸ್ತ್ರಾಪಹರಣವೇ ನಾಂದಿ. ಅದು ನಿವಾರಿಸಲು ಆದೆಯಲ್ಲೇ ನೀವು ಕಲ್ಪಿಸಿಕೊಂಡಿದ್ದರೆ ಕಥೆ ಇಷ್ಟು ದೂರ ಬರುತ್ತಿರಲಿಲ್ಲ. ಈ ಕರ್ಮಭೂಮಿಯಲ್ಲಿ ಅವರ ಕರ್ತವ್ಯ ಅವರೇ ನಿರ್ವಹಿಸುತ್ತಾರೆ. ಪ್ರತೀಪ ಶಕ್ತಿಗಳು ಅತೀತವಾದಾಗಲೇ ಈ ಕೃಷ್ಣ ಪಾತ್ರ ಪ್ರಯೋಜನ ಪಡುತ್ತದೆ. ರುಕ್ಮಿಣಿ, ಈಗ ಕಾಲವೇ ಭಾರತ ಕಥೆ ಕಥನ ಸೇರಿಸುತ್ತದೆ. ಸ್ವಯಂ ಕೃಷ್ಣನು ವಿಜಯ ಹೊಂದಲೆಂದು ಅರ್ಜುನನು ದಿವ್ಯಾಸ್ತ್ರಕ್ಕಾಗಿ ತಪಸ್ಸು ಮಾಡುತ್ತಿರುವನು. ಕಾಲಕ್ಕೆ ಕಟ್ಟುಬಿದ್ದು ಆವೇಶ ತಡೆದುಕೊಳ್ಳದೆ ಭೀಮನು ದ್ರೌಪದಿ ಸಮೇತ ಬದರಿ ಯಾತ್ರೆಗೆ ಹೋಗಿರುವನು. ದ್ರೌಪದಿ, ನೀನು ಆ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೋ, ನಾನು ಹೋಗಿ ಫಲ ತರುವೆನು. ಸರಿ, ಬೇಗನೆ ಬನ್ನಿ. ವೀರ ಘಟೋತ್ಕಜ, ಆಹಾರ 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 ಬೇಕು. ಯಾರೋ ನೀನು, ನನಗೆ ಅಬ್ದೂರು ಸಿಕ್ಕಿರುವ ಹಾಗೆ ಮಧ್ಯದಲ್ಲಿ ನೀನು ನನ್ನ ಅಂತ ನೀನು ನನಗೆ ಕೀರ್ತಿ ತಂದೆ. ಇಂದಿನಿಂದ ನರಮಾಂಸ ಭಕ್ಷಣ ಬಿಟ್ಟುಬಿಡು. ಹೇ ಜನಕ, ಇಂದಿನಿಂದ ನಿಮ್ಮ ಆಜ್ಞೆ ಪ್ರಕಾರ ನರಮಾಂಸ ಭಕ್ಷಣೆ ಬಿಟ್ಟುಬಿಡು. ನಿನ್ನ ತಂಗಿ ದ್ರೌಪದಿ. ಹೇ ಹೇ ಮಾತಾ, ನಾನು ಮೃಕೋದರನು. ನೀನ್ಯಾರು, ಇಲ್ಲೇಕಿರುವೆ? ನಾನರ್ವ ಭಾಗ್ಯ, ಹೆಸರು ಸೌದಾಮಿನಿ. ಅಲ್ಲಿ ಜಪಗೈಯುತ್ತಿದ್ದಾರೆ ಆ ಸ್ವಾಮಿ, ಅವರ ಸಾನ್ನಿಧ್ಯದಲ್ಲಿ ಇರುವೆನು. ದೊಡ್ಡ ಕೋಟೆ ಆಶ್ರಯವೇ ನಿನಗೆ? ಏನಾ ಗಲಾಟೆ? ಗಂಟಲು ಬಾರದಂತೆ ಅದರ ಮೂತಿ ಬಿಗಿದು ಕಟ್ಟಿ ಬಾ. ಅಪಚಾರ! ಆ ಕೋತಿಗೆ ಭಾಷೆಯೊಂದಿಗೆ ಭಕ್ತಿ ಕೂಡ ಕಳಿಸಿ. ರಾಮರಾಮ, ಅವರು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ, ಕಣ್ಣುಕು ಬಿದ್ದ ಕೋತಿಯೆಲ್ಲ ಆಂಜನೇಯನಾದರೆ ನಮ್ ಕಾವಲಾಯಿ ಕಾಲಭೈರವನಾಗನೆ.
ಇಷ್ಟಕ್ಕೂ ನೀವು ಬಂದದ್ದು? ನನ್ನ ಹೂದಾನಿ ಹೋಯಿತು, ಅದರ ಜಾಡು ಹುಡುಕುತ್ತ ಬಂದೆನು. ಹೂದಾನಿಯ? ಸ್ವಲ್ಪ ಇರಿ. ಇದೇನಾ ನಿಮ್ದು? ಆ, ಇದೇ ನಮ್ಮ ಹೂದಾನಿ. ಇದು ನಮ್ಮ ಕಷ್ಟಾರ್ಜಿತ ವರದೇವತೆಯಂತೆ ಕೊಟ್ಟೆಯು. ಇರು, ನಿನಗೆ ಬಹುಮಾನ ಕೊಡುತ್ತೇನೆ. ನೋಡಿ ಈ ಹೂವು. ಸೌಗಂಧಿಕ, ಆಹಾ ಸೌಗಂಧಿಕ, ಇಷ್ಟು ದಿನಕ್ಕೆ ಕಣ್ಣಿಗೆ ಬಿದ್ದೆಯು. ಅಯ್ಯ, ಅನಕಾಪುರದಲ್ಲಿ ಇದ್ದ ಸೌಗಂಧಿಕ ಹೇಗೆ ಸಂಪಾದಿಸಿದರು? ಎಲ್ಲರನ್ನೂ ಜಯಿಸಿ ತಂದೆನು. ನನ್ನ ಅದೃಷ್ಟಕ್ಕೋಸ್ಕರ ತಂದಿರಿ. ಅಯ್ಯ, ಈ ಸೌಗಂಧಿಕ ನನ್ನದು, ನನ್ನ ಕೈಗೇ ಬಂದಿದೆ ಈ ಪುಷ್ಪ. ನಿಂದ ಆದರೆ ಅದು ಮಾತ್ರ ಕೊಡೆನು. ಅದು ನನ್ನ ಪತ್ನಿಗೆ ತೋರಿಸಿ ಅದೇ ತರಹ ತಂದೆನೆಂದು ರುಜು ಮಾಡಿಕೊಳ್ಳಬೇಕು. ಬೇಕಾದರೆ ಹತ್ತು ತಗೋ ಬಹುಮಾನವಾಗಿ. ಅದು ಬೇಕಾಗಿಲ್ಲ, ಇದೇ ಬೇಕು. ಅದು ಮಾತ್ರ ಕೊಡೆನು. ಅಯ್ಯ, ಇದು ನನ್ನ ಪ್ರೇಮ ಸೂತ್ರವು, ಇದಕ್ಕಾಗಿ ನಾನೆಂತಹ ಪ್ರಯಾಸ ಪಟ್ಟನು. ಈ ಪುಷ್ಪ ಮತ್ತೆ ನನ್ನಿಂದ ದೂರದಯ್ಯದಿರಿ, ನನ್ನ ಬದುಕು ಭಾರವಾಗಿಸ್ತೀರಿ. ಬೇಕಾದರೆ ನನ್ನ ಪ್ರಾಣವಾದರೂ ಕೊಡ್ತೇನೆ, ಈ ಸೌಗಂಧಿಕ ಮಾತ್ರ ಕೊಡೆನು. ನಿನ್ನ ಕಥೆ ಬಾಧೆ ನನಗನಗತ್ಯ. ಆ ಪುಷ್ಪ ತಕ್ಷಣ ಕೊಡು, ಇಲ್ಲವೇ ಶಿರಚ್ಛೇದ ಮಾಡುವೆನು. ಏನು ಸೌದಾಮಿನಿ? ಸ್ವಾಮಿ, ಈ ದುರ್ಮಾರ್ಗವು ನನ್ನ ಸೌಗಂಧಿಕವನ್ನು ಅಪಹರಿಸಿ ತನ್ನದನ್ನುತ್ತಿದ್ದಾನೆ. ನಿನ್ನ ಸೌಗಂಧಿಕವೇ? ನಂದಂತೆ, ನಂದು. ಆ ದೇವತಾ ಪುಷ್ಪವು ಗಂಗಾ ನದಿಯಲ್ಲಿ ನಮಗೆ ದೊರಕಿದೆ. ಅಬದ್ಧವಾಡಿದರೆ ನಿಮ್ಮಿರುವನ್ನು ಹತ ಮಾಡುವೆನು. ಭಯಪಡದಿರು ಸೌದಾಮಿನಿ. ಯಾರು ನೀನು? ನಿಂಗ್ಯಾಕೆ? ನಿನಗೆ ಈ ಪುಷ್ಪ ಎಲ್ಲಿ ಸಿಕ್ಕ? ಅಗ್ರಜ ಧರ್ಮ ನಂದನನು ಖ್ಯಾತ ವಿಜೇತ ಮಹಾತ್ಮ ತಾನು. ಪೇಸಿದ ವೀರ ವಿಕ್ರಮ ಕಳಾಗ್ರಣಿ ಅರ್ಜುನ ನಂಬು ತಮ್ಮನೈ ಹೆಚ್ಚಿನ ಮಾನರಾಜ. ಕಾಲ ಸಮೀಪಿಸಿ ಆಲಯದಲ್ಲಿ ಹೇಳಿದೆ ಹೋಗೋ ನಿನ್ನೊಂದಿಗೆ ಹೋರಾಟ. ಏಯ್, ಬಲವೇ ನಂದ ಆಯುಧ. ಅಷ್ಟು ನಿರ್ಲಕ್ಷ್ಯವೇ, ಅನುಭವಿಸು. ಜಾಗ್ರತೆ, ನಿನ್ನ ಅಹಂಕಾರವೇ ನಿನ್ನಲ್ಲಿಗೆ ತಂದಿದೆ. ದಾಸೋಹ ಎಂದಾಗಲೇ ನನಗೆ ಬಂದ. ದಾಸೋಹಂ ಸೌದಾಮಿನಿ, ಪೂಜಾಭಂಗವೇ ತೆಗೆದ ಈ ಸೌಗಂಧಿಕವನ್ನು ಕುಬೇರನಿಗೆ ಸಮರ್ಪಿಸಿದ? ದೇಶ ಬಹಿಷ್ಕಾರ ತಾನೇ ಸ್ವಾಮಿ. ನಿರ್ಭಯದಿಂದ ಹೋಗು, ನಿನ್ನ ಕರ್ತವ್ಯ ಪಾಲನೆಗೆ ನಿನ್ನನ್ನು ಕಾಪಾಡುತ್ತದೆ. ಆಶೀರ್ವದಿಸಿ. ಹೋಗಿ ಬಾ ತಾಯಿ. ಇದರ ಪರಿವರ್ತನವು ಏನಾಗುತ್ತೋ ಚೆನ್ನಾಗಿ ಆಲೋಚಿಸಿಕೋ. ನಿನ್ನ ಉತ್ಸಾಹಪ್ರಯಾಸ ನಿಲ್ಲಿಸು, ನಿನಗೆ ಪೂಜಾ ಸಮಯವಾಗಿದೆ, ಪ್ರಸಾದ ಕೊಡುವೆನು. ಎಲ್ಲವೋ ದ್ರೋಹಿ, ನಿನ್ನ ಗರ್ಭ ನಿರೂಪಣಾ ಸಮಯ ಹತ್ತಿರ ಬಂದಿದೆ.
ನೀನೇ ಶೂರನಾದರೆ, ನೀನೇ ರಣಧೀರನಾದರೆ, ನೀನೇ ನಿಜವಾದ ಯುದ್ಧವೀರನಾದರೆ ಬಾರೋಣನೆಂದು ಯುದ್ಧಕ್ಕೆ ಈವಾಗಲೇ ಜಯ ಬೇರೆ ಮಗಿಸುತ್ತೇನೆ. ಕರ ಯುದ್ಧವಾಗಲಿ ನಿಗ್ರಹಿಸ್ತೇನೆ, ತಂದೆಯನ್ನು ಸಲಕ್ಷಣದಿಂದ ಕರೆ ತರುತ್ತೇನೆ. ಹೇ ಹೇ ಮಾತಾ, ಹಾಯ್ ಹಾಯ್ ಜನಕ. ನನ್ನ ಅದೃಷ್ಟ ಫಲಿಸಿದೆ. ಲಗ್ನ ಬಂಧವಾಗಿ ಅನುರಾಗದಿಂದ ನೀವು ಅಲಂಕರಿಸಿದ ಈ ಸೌಗಂಧಿಕವೇ ನನಗೆ ಜೊತೆಯಾಗಿ ಮತ್ತೆ ನಿಮ್ಮನ್ನು ದರ್ಶಿಸಿದನು. ಪ್ರಭು, ನಿಮ್ಮ ಪವಿತ್ರ ಪಾದಗಳ ಹತ್ತಿರ ನನ್ನ ಜೀವನವನ್ನು ಪ್ರಣಯಾಂಕಿತ ಮಾಡಿಕೊಂಡೆನು. ನನ್ನನ್ನು ಮನಸ್ಸಿರು ಪ್ರಭು. ಮತ್ತೆ ಯಾವ ಮುಖ ಹೊತ್ತು ಬಂದೆ ಪ್ರಭು? ಮೋಸ ಹೋಗುವುದು ಜೀವನದಲ್ಲಿ ಒಂದು ಸಾಧನ ಒಪ್ಪಿಸಲೆಂದೆ ಈ ಪುಷ್ಪವನ್ನು ತಂದೆ. ಪ್ರಭು, ನನ್ನೇ ಮರೆತು ಹೋದರ? ನಿನ್ನ ಎಂದೋ ಮರೆತು ಹೋದರು. ಕಣ್ಣು ಬಾಯಿ ಕಾಣದ ಕಾಮಾಂಧ ಅಂದುಕೊಂಡು ಆರಂಭೆ. ಏನಿದು? ಮೂರ್ಲೋಕವನ್ನು ಮೈಮರೆಸಲೆಂದೆ ಇಲ್ಲ ನಳಕೂಬರನನ್ನು ಒರಿಸಲೆಂದೆ? Thank you.
ಮಲಕೋಬರ ನೀ ಮಲಕೋಬರ. ಯಾರು? ಓ ರಂಭೆ. ಹೌದು ಬಂದನು. ಸ್ವರ್ಗ ಇಂದ್ರ ಚಂದ್ರ ಎಲ್ಲರನ್ನು ತ್ಯಜಿಸಿ ಶಾಶ್ವತವಾಗಿ ಬಂದಿರುವನು. ನನ್ನ ಅಂದ ಚಂದ ಬಲವು ಎಲ್ಲವೂ ರಾಶಿಯುವುದು ನಿನಗೋಸ್ಕರವೇ ತಂದನು. ನಳಕೋಬರ ಮಂದಾರವು ಅರಳುವುದೇಕೆ? ಮಧುವಿಗೋಸ್ಕರ ತಾನೆ. ನನ್ನ ಮಾಧುರ್ಯವೆಲ್ಲ ನಿನ್ನ ಸೌಂದರ್ಯ ಹೀರಲು ಆತುರ ಪಡುತ್ತಿದೆ. ಮಹಾರಾಜ ರಂಭೆ ನಳಕೋಬರ ಏನೇ ಆಗಲಿ ನನ್ನ ಮನಸ್ಸು ಕರಗಿಸದೆ ಹೋದರೆ ನಾನು ರಂಭೆ ಅಲ್ಲ. ಏನಿವತ್ತು ರಂಭೆ ಶಿವತಾಂಡವ ಮಾಡುತ್ತಿದ್ದಾಳೆ? ವಿಶ್ವಮೋಹಿನಿ ತಾನೆ. ನವಮನ್ಮಥನಾದ ನಳಗೋಬರನು ನನ್ನವನಾಗಲೆಂಬ ಆಕಾಂಕ್ಷೆ. ಆಕಾಂಕ್ಷೆಯಲ್ಲಿ ಬಿದ್ದು ನಿನ್ನ ಕಲಾಸಿದ್ಧಿಗೆ ಪರಾಕ ತಂದುಕೊಳ್ಳದಿರು. ಆ ಭಯವು ನನಗೆಂದೂ ಇಲ್ಲ. ಮತ್ತೆ ನಾಳೆ ಗಂಧರ್ವ ಲೋಕದಲ್ಲಿ ನಾಟ್ಯೋತ್ಸವ ತಾನೆ. ಇರಬಹುದು ಮುನೀಂದ್ರ, ಆದರೆ ನನ್ನನ್ನು ಮೀರಿಸೋ ನಾಟ್ಯರಾಣಿ ಇದ್ದಾಳ, ಅದನ್ನು ನೀನೇ ನೋಡುವಿರಿ. ನೋಡ್ತೇನಲ್ಲ, ಮತ್ತೆ ಸೂತ್ರಧಾರಿ ನಾನೆಲ್ಲಿಗೆ ಹೋಗುವೆನು? ನಾರಾಯಣ ನಾರಾಯಣ. ಸೌದಾಮಿನಿ, ಗಂಧರ್ವ ಲೋಕದಲ್ಲಿ ನಾಟ್ಯೋತ್ಸವ ನಡೆಯುತ್ತದೆ. ಲಾಸ್ಯದಲ್ಲಿ ರಂಭೆ ಜೊತೆ ಪೋಟಿ ಇಡುವಂತ ಅರ್ಹತೆ ನಿನಗಿದೆ. ಆ ಉತ್ಸವದಲ್ಲಿ ಪಾಲ್ಗೊಂಡು ಉತ್ತಮ ಕಲಾಕಾರಣಿಯಾಗಿ ವಿಜಯ ಸಾಧಿಸು. ಗುರುದೇವರ ಕೀರ್ತಿ ಕಿರೀಟ ಕಾಪಾಡು. ಗುರುದೇವ ನನ್ನನ್ನು ಆಶೀರ್ವದಿಸಿ. ವಿಜಯೋಸ್ತು. ಪಿತೃದೇವರಿಗೆ ವಂದನೆಯು. ಆಸೀನನಾಗು ಕುಮಾರ. ಕುಬೇರ, ಈ ಉತ್ಸವದಲ್ಲಿ ರಂಭೆ ಸೌದಾಮಿನಿ ಇಬ್ಬರು ಕೋಟಿಗೆ. ಪ್ರಭು, ನಾನೇ ನಾಟ್ಯಕ್ಕೆ ರಂಭೆ ಸೌದಾಮಿನಿ ಇಬ್ಬರನ್ನು ಸಿದ್ಧ ಮಾಡಿದ್ದೀನಿ. ನಿಮ್ಮ ಆಜ್ಞೆಗಾಗಿ ಕಾದಿರುವೆವು. ಶುಭಂ ಭರತ ಮನೀಂದ್ರ ಆಜ್ಞೆ. ಶುಭವಾಗಲಿ. ಉಪಕ್ರಮಿಸಿರಿ. ಮಾಡಿ
ಆಸೆ. ಯಾವ ದಿವ್ಯ ಮುಹೂರ್ತದಲ್ಲಿ ನಟರಾದ ಕಲಾ ವಿನ್ಯಾಸತೆಗೆ ಕಾಲು ಕದಲಿಸಿದನೋ ಆ ವೇಳಾ ವಿಶೇಷವೇ ಭಾವವಾಗಿ ರಾಗವಾಗಿ ತಾಳವಾಗಿ ಪ್ರಪಂಚದಲ್ಲಿ ನಾಟ್ಯವಾಗಿ ಪ್ರಭವಿಸಿದೆ. ಸೌದಾಮಿನಿ, ಆ ಉತ್ತಮ ಸಂಪ್ರದಾಯದಲ್ಲಿ ಪ್ರಪಂಚ ನಾಟ್ಯ ಸುಂದರಿ ಮಣಿಯಾಗಿ ಬೆಳಗಿದ ನಿನಗಿದೇ ನಮ್ಮ ಪ್ರಥಮ ಬಹುಮಾನ. ಇಂದಿನಿಂದ ಪ್ರತಿನಿತ್ಯವೂ ನಾವು ಮಾಡುವ ಶಿವಪೂಜೆಗೆ ಬೇಕಾದ ಸೌಗಂಧಿಕ ಪುಷ್ಪವನ್ನು ನೀನೇ ಸಮರ್ಪಿಸು. ಸೌಗಂಧಿಕವೇ? ಹೌದು ಸೌದಾಮಿ, ಸೌಗಂಧಿಕವೆಂದರೆ ಏನೆಂದುಕೊಂಡಿರುವೆ? ಈ ಗಂಧರ್ವ ಲೋಕದಲ್ಲೇ ಇದೆ ಅವು. ಪ್ರತಿದಿನವೂ ಸೂರ್ಯೋದಯವಾಗುವ ವೇಳೆಗೆ ಸರಸಿನೊಳಗೆ ಬೆಳಗುತ್ತೆ. ಸಮಯ ದಾಟಿದರೆ ಅಷ್ಟೇ ಅದೃಶ್ಯವಾಗುತ್ತದೆ. ಅವುಗಳಿಂದಲೇ ಪ್ರತಿನಿತ್ಯ ಶಿವಪೂಜೆ ಮಾಡ್ತಾರೆ ಕುಬೇರ ಚಕ್ರವರ್ತಿ. ವಾಸ್ತವ ಮುನೀಂದ್ರ, ಆ ಪೂಜಾ ಫಲ ನಮಗೆ ಸಿಗಲಿ. ಸೌದ ಪುತಣಿವೆ ನವ ಕನ್ನಿ ನಾದುಂಬಿಗಳು ಮಧು ಚಿಮ್ಮುತಿಹ ಆಸುಂಪುತಣಿವೆ ನವ ಕನ್ನಿ ನಾದುಂಬಿಗಳು ಆರಮ್ಮಿನಲ್ಲಿ ಕಣ್ಮಿಂಚು ಕಂಡೆ ನೆಲೆ ಬಾಳೆ ಎಂಗೆಲ್ದು ನಮ್ಮ ಹೊಸ ಮಾರ್ಗದಲ್ಲಿ ಕೋಣ ಗೆಳತಿ ಸುರಾಮಿನಿ ಸೌರಾಮಿನಿ ಕಲಹಂಸದೊಲು ನಡೆ ನಡೆ ಚಿರೇ ಮಸುದೆ ತರುವೆ ತಕ್ಕಮ್ಮ ನಮಸ್ಕಾರ. ಮಹಾರಾಣಿ ಆ ಸೌದಾಮಿನಿಗೆ ಒಪ್ಪಿಸು. ಮಹಾರಾಣಿ? ನಾಟ್ಯರಾಣಿ ಆದಳು, ಇನ್ನು ಮಹಾರಾಣಿ ಆಗಲೇ? ಆ ಹೊತ್ತು ಮೇಜವಾನಿಯಲ್ಲಿ ಪರಾಕ ತಪ್ಪಿ ಹಾಗಾಯ್ತಾಗಲಿ. ನಾನು ರಂಭೆಯಲ್ಲವೇ, ನಳಕೂಬರು ನನ್ನವನಾಗನೆ. ಅದೇ ನಿಜವಾದರೆ ಆ ಪದವಿ ನಿನಗೆ ಕಟ್ಟುತ್ತಿದ್ದರಲ್ಲ. ಆ ದಾಸಿ ಪದವಿಯೇ? ಹೂ ಎಣ್ಣಾಗಿರುವುದಕ್ಕೆ ನನಗೇನು ಕರ್ಮ? ಹಾಗನ್ನ ಬೇಡ. ದೆಸೆ ತಿರುಗಿದರೆ ನಳಕೂಬರನ ಧರ್ಮಪತ್ನಿ ಆಗುವಳೇನೋ. ನಿಮಗೆ ಕಲಹಗಳು ತಿಳಿದಿವೆ ಆಗಲಿ, ಪ್ರೇಮಗಳ ತರಹಗಳು ತಿಳಿಯುವು. ಕಣ್ಗೆ ಬಿದ್ದರೆ ಅಂಥ ರಂಭೆ ಜೊತೆ ಜಂಟಿ ಆಗಿರಲಬಾರದು ಕಣೇ ಮಹಾವೀರನು. ಈಗ ಕಾಲವೇ ತೀರ್ಪು ಒಪ್ಪಿಸಲಿ. ತ್ರಿಕಾಲಮುನಿಗಳು, ನಿಮ್ಮ ಅಕ್ಷತೆ ಬೀಳದೆ ಸ್ತ್ರೀಯವರಿಗೆ ಕಲ್ಯಾಣವಿಲ್ಲವೇ? ಅದಕ್ಕೆ ಸಂದೇಹವೇ? ಅದು ಹೇಗೂ ಮಾಡುವೆನು. ನಿನಗೂ ಬರ್ತೀನಿ. ನಾರಾಯಣ ಕಟೋದ್ಗಜ ಕಟೋದ್ಗಜ ಕುಮಾರ. ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ, ತಂದೆಯವರ ಜೊತೆ ಹೋಗಿಯೇ ಹೋಗ್ತೀನಿ ಅಷ್ಟೇ. ಹಾಗೇ ಬರಬಹುದು, ಆದರೆ ವನವಾಸದಲ್ಲಿದ್ದೇವಲ್ಲ, ಅಲ್ಲದೆ ಯಾತ್ರೆಗೆ ಹೋಗುತ್ತಿದ್ದೇವೆ. ಹಾಗಿದ್ದರೆ ಮಾತೇ ಇಲ್ಲ, ನಿನ್ನ ಸೇವೆ ಮಾಡ್ತಾ ಜೊತೆನೆ ಇರ್ತೀನಿ. ಅಂಥ ಅಗತ್ಯ ಬಂದರೆ ನಾನೇ ಹೇಳುವೆ. ತಂದೆಗೆ ತನಗೆ ದೂರವಾಗಿರುವುದು ತಪ್ಪು, ನಾನು ಈಗಲೇ ಬರ್ತೀನಿ. ಮಾತಿರುವೆಯ? ನಿಮ್ಮನ್ನು ಬಿಟ್ಟು ಇರಲಾರನು. ನಿನ್ನಂಥ ಪುತ್ರನಿರುವುದು ಬೇಡ ಕುಮಾರ. ತಂದೆಯವರ ಮಾತು ಕೇಳು ಮಗು. ಹೇಳಮ್ಮ, ತಂದೆಯ ಮಾತು ಕೇಳಲ್ಲ ಅಂತೀನ? ನನ್ನೀಗ ಬೇಡ ಅಂತ. ನಿಮ್ಮ ಆಜ್ಞೆ ಎಂದಿಗೂ ಮೀರ. ಆದರೆ ಯಾವ ಶಾಂಭರಿ ವಾರಾಹಿ ಘಟೋದ್ಗಲೆ ಸಾಕು, ತಕ್ಷಣ ನಿಮ್ಮ ಪಾದವಿಲ್ಲ. ಆಗಲಿ ಕುಮಾರ. ಹೇ ಹೇ ಜನಕ, ಉನ್ನತವಾದ ಪ್ರೇಮ ನನ್ನನ್ನು ನನ್ನ ಮನಸ್ಸನ್ನು ವಿಜಯಾನೇ ಆಡಿಸುತ್ತದೆ. ಅಂತರವಿಲ್ಲದ ಈ ಅನುಬಂಧ ಎಂದಿನದು? ನನ್ನನ್ನು ಬಿಡಿ ಪ್ರಭು, ಇದು ಧರ್ಮವಲ್ಲವೋ? ಏನು ಧರ್ಮ ಸ್ವಾಮಿ? ನೀವು ಪ್ರಿಯೇ ಸಾಕ್ಷಿ, ಪಾಲಿಸೋ ಭಗವಂತನೇ ಸಾಕ್ಷಿ. ಸೌಧಾಮಿನಿ, ಮನಸ ವಾಚ ನೀನೇ ನನ್ನ ಅರ್ಧಾಯಿ, ಆತ್ಮೇಶ್ವರಿ ಪಟ್ಟ ಮಹಿಷಿ, ನನ್ನ ಹೃದಯ ರಾಣಿ. ಪ್ರಭು ಎಲ್ಲಿ ಸಖಿಗೇನು ಯೋಚನೆ ಹೇಳಿ,
ಶಿಖೆಯಲ್ಲಿ ಮೇದೆ ದಿಹ ಸೌಭಿಕ ಸಖಿಗೇನು ಯೋಚನೆ ಕಿರಣವದು ಮೆರೆಯೋ ವೇಳೆ ಹೊನ್ನ ಕಿರಣವದು ಮೆರೆಯೋ ವೇಳೆ ಹೊಸತು ಕೋರಿಕೆಯು ಮೆರೆಯೋ ವೇಳೆ ಹೊಸತು ಕೋರಿಕೆಯು ಮೆರೆಯೋ ವೇಳೆ ಮನದಿ ಮರುಳಾಸೆ ಚಿಗುರು ಈ ವೇಳೆ ಮನದಿ ಮರುಳಾಸೆ ಚಿಗುರು ಈ ವೇಳೆ ಮಾತೇಕೆ ತಡವಾಗಿತೆ ಮಾತೇಕೆ ತಡವಾಗಿತೆ ಶಿಖೆಯಲ್ಲಿ ಮೇರೆ ದಿಹ ಸೌಗಂಧಿಕ ಸಖಿಗೇನು ಯೋಚನೆ ಹೇಳೆ ರೇಖಾ ಕಲಾಪ ಸರ್ಪಕೇಯೂರ ಹಾಲಾಹಲಾಹಾರ ಸತ್ಯಾಮೃತಾನಂತ ತೇಜೋಮಯ ಸಂಚೇದಿತ ಮೋಖ ಸಂಸಾರ ಪಾಶ ಜಟಾಜೂಟ ಸಂಲಗ್ನ ಮುಕ್ತ ಫಲಪ್ರಾಯ ಗಂಗಾ ಮಹಾದೇವಿ ಗೌರಿಯುತಾರ್ಥಾಂಗ ದಯಾಂತರಂಗ
ಸಮಸ್ತ ಸುರಮಸ್ತ ಕನ್ಯಸ್ತ ಮಕುಟಾಸ್ತೋಕ ಮಾಣಿಕ್ಯ ನಿಸ್ತುಲ ದೀಪಿಕ ನೀರಾಜಿತ ಪದ ನೀರೇಜ. ಏನೀ ವ್ರತಭಂಗವು? ಸೌದಾಮಿನಿ, ಸ್ವಾಮಿ ಪೂಜೆಗೆ ಸೌಗಂಧಗಳು ಸಾಲವಾಗಿದೆ. ನನಗೇನು ತಿಳಿದು ಪ್ರಭು, ಯಥಾ ಪ್ರಕಾರ ಸಮರ್ಪಿಸಿಕೊಂಡಿರುವೆ. ಮತ್ತೆ ಲೆಕ್ಕ ಮಾಡದಂತೆ ಒಂದೇ ಪುಷ್ಪ ಕಡಿಮೆಯಾಗಿದೆಯೇನು? ಸೌದಾಮಿನಿ, ಸೌದಾಮಿನಿ, ಎಂಥ ವಿದ್ರೋಹಕ್ಕೆ ಬಿದ್ದು ಬಿಟ್ಟೆ! ಅಬದ್ಧಗಳಾಗಿ ಅಪ್ರಮಾಣ ಗೈದು ಅನ್ನದಾತನಾದ ನನ್ನೇ ಮೋಸಗೈಯುವೆಯಾ? ಮಹೇಶ್ವರ ಪೂಜೆ ಅಪಹಾಸ್ಯಗೈಯುವೆಯಾ? ಧರಿಸಲೆಂದಿದ್ದರೆ ಈ ಸೌಗಂಧಗಳೇ ಬೇಕಾಗಿ ಬಂತೆ. ಸಾಮ್ರಾಟ್ ಸೌದಾಮಿನಿ, ಯಾರ ಅಲ್ಲ ಮಹಾರಾಜ, ಇದು ನನ್ನ ಸ್ವಯಂಕೃತ ಅಪರಾಧ. ಅದಕ್ಕೆ ನೀವು ಯಾವ ಶಿಕ್ಷೆ ವಿಧಿಸಿದರೂ ಸ್ವೀಕರಿಸುತ್ತೇನೆ. ಎಷ್ಟು ಅಹಂಕಾರವೇ! ಪೂಜಾ ಪುಷ್ಪವನ್ನು ಅಪವಿತ್ರ ಮಾಡಿದ ನಿನಗೆ ರಾಜ ಬಹಿಷ್ಕಾರ ಶಿಕ್ಷೆ ವಿಧಿಸಬೇಕಾಗಿದೆ. ನಿನ್ನಂಥ ದುಶ್ಶೀಲಗೆ ಈ ಗಂಧರ್ವ ಲೋಕದಲ್ಲಿ ಸ್ಥಾನವಿಲ್ಲ. ಹೌದು ಸಾಮ್ರಾಟ್, ದ್ರೋಹಿಯು ನಾನು, ದೋಷಿಯು ನಾನು, ಅಪರಾಧಿಯು ನಾನು. ಈ ಸೌಗಂಧಿಕಾ ಪುಷ್ಪವನ್ನು ಈ ಶಿರದಲ್ಲಿ ಅಲಂಕರಿಸಿದ್ದೇ ನಾನು. ನಮ್ಮ ಪ್ರೇಮಕ್ಕೆ ಅದೇ ಮಂಗಳ ಸೂತ್ರವಾಗಿ ಆಗಿದೆ. ಶಾಸ್ತ್ರೀಯವಾಗಿ ಸೌದಾಮಿನಿ ನನ್ನ ಸಹಧರ್ಮಚಾರಿಣಿ. ನಮ್ಮ ಲಗ್ನಬಂಧವನ್ನು ಭಗ್ನಗೈದಿರಿ ಪ್ರಭು. ಕುಮಾರ, ಸೌಗಂಧಿಕದ ಪ್ರಯೋಜನವು ಇಂಥ ವಿಷಮ ಪರಿಣಾಮಕ್ಕೆ? ಸೌದಾಮಿನಿ, ನೀನು ದಾಂಪತ್ಯ ಧರ್ಮವಾಗಿ ಪಾಲಿಸುವ ಪುಷ್ಪವನ್ನು ಸಮರ್ಪಿಸಿ ತೆರಳು, ಇಲ್ಲ ಅಧಃಪತನವೇ. ಪ್ರಭು, ಇದು ನನ್ನ ಜೀವನ ಮಂದಾರವು, ನನ್ನ ಪ್ರಾಣಪ್ರದವಾದದಲ್ಲಿಯೂ ಅನುಗ್ರಹಿಸಲಾರದ. ನಿಮ್ಮ ಪೂಜೆಗೆ ಯಾವ ಲೋಪವೂ ಇರದು. ಆ ಭಗವತಿಗೆ ಕೈ ಮುಗಿದು ಈವಾಗಲೇ ನಾವು ಸೌಗಂಧಗಳನ್ನು ಸಮರ್ಪಿಸಿಕೊಂಡಿದೆ. ನನಗೆ ಅಂತಿಮ ಅವಕಾಶ ಪ್ರಸಾದ. ನವಸೌಗಂಧಿ, ನಿನ್ನ ಸ್ವಾರ್ಥ ಪ್ರೇಮಕ್ಕೆ ಸೌಗಂಧಿಕವು ಲಭ್ಯವಾದರೆ ಸೃಷ್ಟಿ ಕ್ರಮವೇ ಸಂಬಂಧಿಸಿದೆ. ನಮ್ಮದು ಸ್ವಾರ್ಥ ಪ್ರೇಮಲ್ಲ ಸಾಮ್ರಾಟ್. ನಿನ್ನೆ ಮಂಗಳ ಜಗದಭಿರಾಮಾ
ಕುಂತಿ ಸಂಧಾನ ಜಗದ ಭಿರಾಮ ತಾರಕ ಸುಭನಾಮ ಕಲ್ಯಾಣ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ನೀಲ ನೀರದ ಕೋಮಲ ಶ್ಯಾಮ ಶ್ರೀರಾಮ ಜಯ ರಾಮ ಮೈಥಿಲಿ ಮಧುರ ಮಂದಾರ ಚಾಮರ ಸಮಾಂದೋಳನ ಮಣಿಕಂಕಣ ಮಂಜುಲ ಮೂರ್ತಿ ರಾಮಚಂದ್ರ ಮೂರ್ತಿ ದಾಶರಧಿ ಘನ ಕಾರುಣ್ಯ ಜಲಧಿ ದಾಶರಧಿ ಘನ ಕಾರುಣ್ಯ ಜಲಧಿ ದಾನವ ಸಂಹಾರ ಧರ್ಮ ವಿಚಾರ ದಾನವ ಸಂಹಾರ ಧರ್ಮ ವಿಚಾರ ಸಕಲ ಗುಣ ಸಾಂದ್ರ ಶ್ರೀರಾಮಚಂದ್ರ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ನೀಲನಿದ ಕೋಮಲ ಶ್ಯಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ನಾರಾಯಣ 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 ಮುಂದೆ ಬನ್ನಿ ಇಲ್ಲಿನ ಕದಲೀವನದಲ್ಲಿ ಇರುವಯ್ಯ ಆಂಜನೇಯ ಆಹಾ ಎಷ್ಟು ದಿನಕ್ಕೆ ಕೇಳಿದೆ ನಿನ್ನ ಕೀರ್ತನೆ ನನ್ನ ಸಂಕೀರ್ತನೆಗೆ ವಿರಾಮವಿದೆಯ ಮುನೀಂದ್ರ ಈ ಜಗತ್ತೆಲ್ಲ ರಾಮಮಯ ನನ್ನ ಜೀವನವಿಲ್ಲ ರಾಮನಾಮವು ಮುನೀಂದ್ರ ನೀವು ತ್ರಿಲೋಕ ಸಂಚಾರಿಗಳು ನನ್ನ ರಾಮದೇವನ ಇಲ್ಲಾದರೂ ದರ್ಶಿಸಿದ ಸ್ವಾಮಿ ಯಾವ ಅವತಾರದೊಳಿರುವನೋ ಹೇಗೆ ಕಾಣಿಸುತ್ತಾನೆ ಎಂಥ ಅದೃಷ್ಟಹೀನ ಸ್ವಾಮಿ ಜಪವೆನಿತು ಗೈದನು ಜನಕ ಮಹಾರಾಜನು ಕಲ್ಯಾಣ ರಾಮನ ಕಾಲು ತೊಳೆಯೇ ವ್ರತವೆನಿತು ಗೈದಳು ಭಾಮಾಮಣಿ ಸೀತೆ ರಾಮಮೂರ್ತಿಗೆ ಶುಭಾಕ್ಷತೆಯ ನೆರೆಯೇ ಕ್ರತುವೆನಿತು ಸಂದಿತೋ ಕೌಸಲ್ಯ ದಶರಥರು ಲಾಲಿಸಿ ರಾಮನ ಜೋ ಜೋ ಎಣೆ ಲಾಲಿ ಹಾಡಿ ಪೂರ್ವ ಪುಣ್ಯವದೇನು ಫಲಿಸಿತೋ ಭೂಜನರು ಸಾಕೇತ ರಾಮನ ದರ್ಶನವಗೈಯೇ ಕಡಪೋ ಬಲ ಫಲಿಸೆ ವಾಲ್ಮೀಕಿ ಮೌನಿ ಭಕ್ತಿ ರಾಮಾಯಣ ರಚಿಸಿದನೋ ಮುಕ್ತಿ ಪೊಂದೇ ಧರಣಿ ಪುಣ್ಯಾತ್ಮ ಬರೋ ದೂರವಾಗಿ ಸ್ವಾಮಿಯೂ ದೂರವಾದೆ ಎನ್ನ ಪಾಪವೆನಿತೋ ಆಂಜನೇಯ ಮುನೀಂದ್ರ ಏನ ಆಂಜನೇಯ ಆಯಿತು ಮೂರು ಲೋಕಗಳು ಏಕವಾಗಲಿ ಮುಮ್ಮೂರ್ತಿಗಳು ಎದುರು ನಾನು ಪ್ರತಿಭಟಿಸುವೆನೋ ಸೌರಾಮಿನಿ ಸೌರಾಮಿನಿ ಅದರಿಂದ ನನ್ನೇ ನಿನ್ನ ರಾಣಿ ಎಂದೆ ನನ್ನೇ ನಿನ್ನ ಲೋಕವೆಂದೆ ನಿನ್ನ ಸರ್ವಸ್ವವು ನಾನೇ ಎಂದೆ ತಂದೆ ನಾನು ಆಕೆಗೆ ಅಂಕಿತವಾಗಿರುವೆನು ಆಕೆ ಜೀವನಕ್ಕೆ ಆಧಾರವಾಗಿರುವೆನು ನನ್ನ ಸೌಧಾಮಿನಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ನನ್ನನ್ನು ಬಾಧಿಸಿದರು ರಂಭಾ ಬಾಧಿಸಿದರು ಹಾ
ಯಾರು? ಹೌದಾಮಿನಿ, ಆಂಜನೇಯ ಈಕೆ ಆದರ್ಶ ನಾರಿಮಣಿ, ಗಂಧರ್ವ ಕಲಾಕಾರಿಣಿ. ನಾರದ ಮಹರ್ಷಿಗಳೇ. ಹೌದು ತಾಯಿ, ಕೇಳಿದ ನಮ್ಮ ನಿನ್ನ ಕತೆ. ಆದರ್ಶ ಪಾಲನೆಗೆ ಎಲ್ಲಾ ಕಷ್ಟಗಳೇ. ಇವರೆಲ್ಲದೇ ಹೋಗಿದ್ದರೂ ನನ್ನ ಜೀವನ ಶಿಥಿಲವಾಗುತ್ತಿತ್ತು. ಭಯಪಡದಿರು ಕುಮಾರಿ, ಪ್ರಪಂಚವನ್ನು ಪ್ರತಿಭಟಿಸುವರು ಈ ಆಂಜನೇಯನ ಅಭಯ ಹಸ್ತವು ನಿನ್ನ ಆಜನ್ಮಾಂತರವೂ ರಕ್ಷಿಸುತ್ತದೆ. ಆಂಜನೇಯ ಸ್ವಾಮಿ, ಆಂಜನೇಯ ಸ್ವಾಮಿ, ಯಾವ ಪರಮ ಪಾವನ ಮೂರ್ತಿ ಸಂಕೀರ್ತನೆಗೆ ಪ್ರಕೃತಿಯೇ ಪರವಶವಾಯಿತು. ಆ ಶ್ರೀರಾಮ ಭಕ್ತಾಗ್ರಣಿ ಆಂಜನೇಯ ಸ್ವಾಮಿ ದರ್ಶನದಿಂದ ಧನ್ಯಳಾದನು. ಹೌದಾಮಿನಿ, ಪುಣ್ಯಗೈದೇ ಆದ್ದರಿಂದಲೇ ಈ ಆಶ್ರಮ ನಿನಗೆ ತೋರ್ಮಣೆಯಾಗಿದೆ. ಈ ಆಶ್ರಮವೇ ಅಲ್ಲ, ಎಲ್ಲಿ ರಾಮನಾಮವಿದೆಯೋ ಅಲ್ಲಿ ಶಾಂತಿ ಪ್ರಸನ್ನವಾಗುತ್ತದೆ. ರಾಮ ಮಂತ್ರಕ್ಕಂತಹ ಮಹಿಮೆ ಸ್ವಾಮಿ. ಹೌದು ತಾಯಿ. ರಾಮನಾಮ ಸುಧಾ ಮಧುರಾತಿ ಮಧುರ ಪಾವನಾಕ್ಷರ ಸೇವೆ ಜೀವನವಿದೇನೆ ಸಂತತವು ಎಸಗು ರಘುರಾಮ ಸ್ಮರಣೆಯುಂದೇ ಮನುಜರೆಲ್ಲರ ತಾರಕ ಮಂತ್ರ ಅಬಲೆ ಈ ಆರಾಧನೆಯೇ ಈಕೆ ಭವಿಷ್ಯತ್ತಿಗೆ ದಿವ್ಯ ಜ್ಯೋತಿಯಾಗಿ ಈಕೆ ಮಧುರ ಭಾವನೆಗೆ ಆಶೀರ್ವದಿಸುವ ಆಂಜನೇಯ. ರಂಭೆ, ಮಧುರ ಭಾವವನ್ನ ಭಗ್ನ ಹೃದಯನ ನನ್ನ ಏತಕ್ಕೆ ಬಾಧಿಸಿವೆ. ಈ ಮಥನದಲ್ಲಿ ಈಗಾಗಲೇ ಬೆಂದಿರೋ ನನ್ನ ಹೃದಯವನ್ನ ಇನ್ನು ಗಾಯ ಮಾಡದಿರು ರಂಭೆ, ಗಾಯ ಮಾಡದಿರು. ಗರ್ವಿಷ್ಠ ದೂರ್ವಾಸನಿಗೆ ಕೋಪಿಷ್ಠ ರಾವಣಾಸುರನಿಗೆ ತಲೆಬಗ್ಗದ ರಂಭೆ ನಿನ್ನ ಅನುರಾಗಕ್ಕೆ ದಾಸೋಹನಂದಳು. ಈ ರಾಗಗಳು ಭೋಗಗಳು ಎಲ್ಲ ಎಂದು ನನ್ನ ಸೌಧಾಮಿನಿಗಾಗಿ ತ್ಯಾಗಗೈದನು. ಈ ಉದ್ವೇಗದಿಂದ ವಿರಮಿಸಿ ಹೋಗು ರಂಭೆ, ಹೋಗು. ನಾರಾಯಣ, ಏನಿದು ರಂಭೆ, ಏನೋ ಪರಧ್ಯಾನದಲ್ಲಿರುವೆ? ನನ್ನ ಧ್ಯಾನವೆಲ್ಲ ನಳಕುಬರನ್ನು ಪ್ರಸನ್ನನಾಗಲೆಂದು ಮನೀಂದ್ರ. ಅದಷ್ಟು ಸುಲಭ ಸಾಧ್ಯವೇ? ಸೌದಾಮಿನಿ ಮುಂದೆ ನಿನ್ನ ರಕ್ತಿ ಅತಿ ಕೊಂಚವೂ ಪ್ರಯೋಜನವಿಲ್ಲ. ಇನ್ನೆಲ್ಲಿಯೇ ಸೌದಾಮಿನಿ, ಆ ಕಥೆ ಎಂದೋ ಪೂರ್ತಿ ಮಾಡಿದನು. ಆದರೆ ಸೌಗಂಧಿಕ ಇನ್ನು ಸಶೇಷವೇ ತಾನೆ. ಅಂದರೆ ಅದಕ್ಕಿನ್ನೂ ವಿಶೇಷವಿದೆಯೇ? ಎಷ್ಟೋ ಇದೆ. ಸೌದಾಮಿನಿ ಪ್ರೇಮವೆಲ್ಲ ಸೌಗಂಧಿಕದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ್ದಾಳೆ. ಆ ಶಕ್ತಿ ಇರುವಷ್ಟು ಹೊತ್ತು ಪರಾಶಕ್ತಿಯೂ ಅವರನ್ನು ಬೇರೆ ಮಾಡುದು. ನಿರ್ಮಲ ಪ್ರೇಮಕ್ಕೆ ಪರಾಕಾಷ್ಠೆಯೇ ಆ ಸೌಗಂಧಿಕ ಪುಷ್ಪ. ಸೌಗಂಧಿಕ ಪುಷ್ಪ ಎಷ್ಟು ಮೋಹಕವಾಗಿದೆ. ಸುವರ್ಣಕ್ಕೆ ಸುಗುಂಬಾನಂದವು. ಇದೇ ತೆಗೆದುಕೋ. ಯಾರೋ ಧರಿಸಿ ಬಿಸಾಡದ ಪುಷ್ಪ ತೆಗೆದುಕೊಳ್ಳೋ ಕರ್ಮವೇ ನನಗೆ? ಅಲಗಿದರೆ ಕರ್ಮವೇನ? ಅಲಗ್ರಿವೇನು? ಪಾಂಡವ ಪತ್ತ ಮಹಿಷಿ ನನಗ. ಏನಾದರೂ ಸರಿ, ಈ ಪುಷ್ಪ ನೀವು ತರಬೇಕಾದ್ದೇ, ನಾನು ಧರಿಸಬೇಕಾದ್ದೇ. ಇಂಥದ್ದು ಇದೆಂದು ಕೂಡ ನಾನೆಂದು ಕೇಳಿಲ್ಲವು. ಹೋಗ್ಲಿ, ಇಂದು ಕಣ್ಣಾರ ನೋಡಿದರಲ್ಲ, ಈ ಮಾತ್ರ ಪುಷ್ಪವನ್ನು ತಾನು ಇಷ್ಟು ದಿನಕ್ಕೆ ನಾನು ಆಸೆಪಟ್ಟು ಕೇಳಿದ್ದು. ಅದಕ್ಕೂ ಸಮಯ ಸಂದರ್ಭ ಅಗತ್ಯವಿಲ್ಲವೇ? ಸಾಕು ಸಾಕು, ನಮ್ಮನ್ನು ಕೇಳಿದ್ದಕ್ಕೆ ನನ್ನ ಕ್ಷಮಿಸಲಿ. ಅತ್ತೆಯ ಗಜಗೌರಿ ವ್ರತಕ್ಕೆ ಏಣಿಯನ್ನು ಹಾಕಿ ಐರಾವತ ತಂದಪ್ಪಿಸಿದನೆಂಬ ತಮ್ಮನು. ಏನನ್ನು? ದ್ರೌಪದಿ, ಕಡಿಮೆ ನಮಸ್ಕಾರ ಮಾಡಿ, ಹೆಚ್ಚಿನ ಫಲ ಹೇಗೆ ಬರುತ್ತದೆ ನಮಗೆ? ಈ ಮಾತ್ರ ಕಮಲತಾರದ ವ್ಯರ್ಥನಲ್ಲ ಈ ಭೀಮನು. ಸ್ವರ್ಗ ಭೂಲೋಕ ಪಾತಾಳ ಲೋಕದ ನೆಲ್ಲಿದ್ದರೂ ಸರಿ, ಈ ಪುಷ್ಪವನ್ನು ತಂದು ನಿನ್ನ ಮಿತ್ರ ತೀರಿಸುವನು. ಬಾ, ನಿನ್ನನ್ನು ಅಣ್ಣನ ಹತ್ತಿರ ಬಿಟ್ಟು ಹೋಗುವನು. ಅಯ್ಯೋ, ಅವರಿಗೆ ತಿಳಿದರೆ ಇನ್ನೇನಾದರೂ ಇದೆಯೇ? ಒಂಟಿಯಾಗಿ ಹೇಗಿರುವೆ? ಘಟೋತ್ಕಚನ ಸಹಾಯ ಇಡಲಾಗದೆ? ಆ, ಈಗಲೇ ಕೂಗ್ತೀನಿ. ಶಾಂಭರಿ ವಾರಾಹಿ ಘಟೋದ್ಗಜ. ಹಾಯ್ ಹಾಯ್ ಜನಕ, ಹಾಯ್ ಹಾಯ್ ಮಾತಾ, ನಮೋ ನಮಃ. ಆಹಾ, ಸಮಯಕ್ಕೆ ಬಂದೆಯು. ಆಜ್ಞೆ ಕುಮಾರ, ನಾನೇ ಕಮಲಕ್ಕಾಗಿ ಹೋಗಿ ಬರುವ ತನಕ ನಿನ್ನ ತಾಯಿನ ಕಾಪಾಡು.
ಈ ಮಾತ್ರಕ್ಕೆ ನೀವೇಕೆ ಆಜ್ಞಾಪಿಸಿ, ನಾನೇ ಹೋಗಿ ಬರುವೆನು. ಅವು ದೇವತಾಮಾನ್ಯವಾದರೆ ನಿನಗೆ ಅಪಾಯವು, ನಾನೇ ಹೋಗಿ ಬರುವೆನು. ದ್ರೌಪದಿ ಹೋಗಿ ಬರುವೆನು, ಜಾಗ್ರತೆ. ಪುಷ್ಪವನ್ನು ತಪ್ಪದೇ ತನ್ನಿ. ಆಗಲಿ. ಆಂಜನೇಯ. ನಾರದ ಮನಸ್ಸುಗಳೇ, ನಾರಾಯಣ, ಏನಿದು ನಿರೀಕ್ಷಣೆ? ಸೇತು ಬಂಧನ ನೆನೆಸಿಕೊಳ್ಳುವೆಯ, ಇಲ್ಲ ಅಶೋಕವನವನ್ನು ಊಹಿಸುತ್ತಿರುವೆಯ? ರಾಮದೂತನಾಗಿ ನಿಷ್ಕಾಮ ಸೇವೆಯಲ್ಲಿ ನೀನೆಂದೋ ಜನ್ಮ ಸಾಫಲ್ಯ ಹೊಂದಿರುವೆ. ಜನ್ಮ ಜನ್ಮಗಳಿಗೂ ನನಗೆ ರಾಮನೇ ದೇವನು. ಒಂದು ಸೇತುವೆನು, ಸಪ್ತ ಸಮುದ್ರಗಳನ್ನು ದಾಟುವೆನು. ಶ್ರೀರಾಮ ಸಾಕ್ಷಾತ್ಕಾರವ ಬಿಟ್ಟು ನನಗೆ ಅನ್ಯಥಾ ಶರಣನ್ನಾಸ್ತಿ. ಆತನು ವೈಕುಂಠಕ್ಕೆ ಹೋಗಿ ಎಷ್ಟು ಯುಗವಾಯಿತು, ಎಂಥ ಅವಾಂತರ ಪರಿಸ್ಥಿತಿಯಲ್ಲಿ ಪ್ರಯಾಣಿಸಿರುವನು? ನನ್ನ ಆರಾಧ್ಯ ದೈವಕ್ಕೆ ಅವಾಂತರ ಪರಿಸ್ಥಿತಿ. ವಿಧಿ ವಿಲಾಸ ಯಾರಿಗೆ ತಿಳಿದಿದೆ? ಆ ಕತೆ ಏನೆನ್ನುವೆಯ? ಎಷ್ಟೋ ವಿಚಿತ್ರವಾಗಿದೆ. ನನ್ನ ಲಕ್ಷ್ಮಣನಿಗೂ ಕೂಡ ತಿಳಿಯಲಾಗದ ಅಂತರ್ಗಿವೆ. ಹೌದು ರಾಮಚಂದ್ರ, ಅದು ದೇವರಹಸ್ಯ. ಈ ಮೊದಲು ಯಾರಿದ್ದರೂ ಕೇಳಿದರೂ ಅವರನ್ನು ಸಂಹರಿಸುವೆನೆಂದು ಪ್ರಮಾಣಗೈ. ಪ್ರಮಾಣವೇ ಅಗ್ರಜ, ಆಜ್ಞೆ ಕೊಡಿ. ಆಚೆ ಮಂದಿರದ್ವಾರದ ಬಳಿ ಕಾದಿರುವೆನು, ಬರುವೆನು. ಇದೇ ಪ್ರಮಾಣವು ತಿಳಿಸಿದ್ರ ಏನಾ ಸಂದೇಶವು? ಯಮಧರ್ಮರಾಜ, ಏನಿದು? ಹೌದು ಸ್ವಾಮಿ, ರಾವಣಾದಿ ರಾಕ್ಷಸರನ್ನು ಸಂಹರಿಸಿ ಧರ್ಮವ ಸ್ಥಾಪಿಸುವುದಕ್ಕಾಗಿ ಭೂಲೋಕದಲ್ಲಿ ರಾಮನಾಗಿ ಅವತರಿಸಿದ್ದೇನೆ. ಆ ಭಾರವು ತೀರಿತು, ಆ ಕಾಲವು ಮೀರಿತು. ವೈಕುಂಠದಲ್ಲಿ ಆದಿಲಕ್ಷ್ಮಿ ಆಬಾಲ ಗೋಪಾಲರು ನಿಮ್ಮ ಬರವಿಗಾಗಿ ಎದುರು. ಅದಕ್ಕಾಗಿ ನಿಮ್ಮನ್ನು ವೈಕುಂಠಕ್ಕೆ ಆಹ್ವಾನಿಸಲು ಬ್ರಹ್ಮದೇವನ ಮಾತಿನಂತೆ ನಾನಿಷ್ಟು ಶೀಘ್ರವಾಗಿ ನಿಮ್ಮ ಸನ್ನಿಧಿಗೆ ಬಂದೆನು. ದುರಾತ್ಮನಿಂದ್ರ ಸ್ವಲ್ಪ ನಿಧಾನ. ಲಕ್ಷ್ಮಣ, ನಿದ್ರಾಹಾರಗಳಿಲ್ಲದೆ ಸಾವಿರ ವರ್ಷ ತಪಸ್ಸುಗೈದು ರಾಮನ ಆತಿಥ್ಯಕ್ಕಾಗಿ ಬಂದೆನು. ಆಲಸ್ಯಕ್ಕೆ ನನ್ನ ಹಸಿವು ತಾಳುತ್ತದೆಯೇ? ನನಗೆ ಪ್ರವೇಶ ನಿರಾಕರಿಸುವಿಯಾ? ಕ್ಷಮಿಸಿ ಮಹಾತ್ಮ, ಈ ದಿನ ನಮ್ಮ ರಾಮಚಂದ್ರನು ದೇವರ ಚರ್ಚೆಯಲ್ಲಿದ್ದಾನೆ. ಅವರ ಏಕಾಂತವನ್ನು ಯಾರಾದರೂ ಭಂಗಗೈದರೆ ಅವರಿಗೆ ಛೇದವೇ ಶಿಕ್ಷೆ. ಲಕ್ಷ್ಮಣ, ದೂರ್ವಾಸ ಮಹರ್ಷಿಯಾದ ನಮಗೆ ನಮ್ಮ ಶಾಪಾಗ್ನಿಗೆ ರಾಮನು ಸೆಲಭನಾದನೆ? ಬೇಡ ಮುನೀಂದ್ರ, ಅಂತಹ ಆಗ್ರಹ ಬೇಡ. ರಾಮನಿಲ್ಲದೆ ಹೋದರೆ ಪ್ರಪಂಚವಿಲ್ಲ. ದೇಶಕ್ಕಾಗಿ ನಾನೇ ಆತ್ಮ ಬಲಿದಾನಗೈವೆನು. ಒಂದು ಕ್ಷಣ ತಾಳೆ, ಹೇಳಿ ಬರು. ಲಕ್ಷ್ಮಣ. ರಘುರಾಮ, ಪ್ರತಿಜ್ಞಾಭಂಗವಾಯಿತು. ಲಕ್ಷ್ಮಣನನ್ನು ಸಂಹರಿಸಿ ನಿನ್ನ ಕರ್ತವ್ಯ ಪಾಲಿಸು. ಲಕ್ಷ್ಮಣ, ಎಂದಿಗೂ ನನ್ನ ಮಾತು ಮೀರಿದ ನೀನು ಚಕ್ರಿಗೂ ಕೂಡ ನಿಯಮ ಭಂಗವೆ. ವ್ರತ ಸಂಪೂರ್ತಿಗೋಸ್ಕರ ದೂರ್ವಾಸ ಮನೆ ಬಂದರು, ನಿಗ್ರಹಿಸಿದೆನು. ಆದರೆ ಅವರು ನಿಮ್ಮನ್ನು ಶಪಿಸುತ್ತೇನೆಂದರು. ವಿಧಿ ಇಲ್ಲದೆ ಬಂದೆ, ನನ್ನನ್ನು ಕ್ಷಮಿಸಿ. ಲಕ್ಷ್ಮಣ, ಅಗ್ರಜ, ಎಷ್ಟು ಜನ ಹುಟ್ಟಿದರೋ ಎಷ್ಟು ಜನ ಸತ್ತರೋ ಲೋಕದಲ್ಲಿ, ಅದರಲ್ಲಿ ಜಗತ್ತು ಯುಗಗಳು ಮಾರಿತೆ. ಧರ್ಮಕ್ಕೆ ಹೆಸರಾಗಿರುವುದು ನಮ್ಮ ರಘು, ಲೋಕಕ್ಕೆ ಆದರ್ಶಪ್ರಾಯವಾಗಿರುವುದು ನಮ್ಮ ರಾಮ. ಅಖಿಲ ಪ್ರಪಂಚದಲ್ಲಿ ಅಮರ ಜ್ಯೋತಿಯಂತೆ ಬೆಳಗುವ ನಿನ್ನ ಸತ್ಯ ದೀಕ್ಷೆಗೆ ಭಂಗ ತರುವುದು ನನ್ನ ಜೀವನದಲ್ಲಿ ತೀರದ ಕಳಂಕವು. ನಿನ್ನ ಪ್ರಮಾಣವು ಸಾಕ್ಷೀಭೂತವಾಗಲು ನಾನು ಆತ್ಮಬಲಿಗೆ ಸಿದ್ಧವೇ. ರಾಮಚಂದ್ರ ಸಂಹರಿಸು. ಇದಿಗೋ ಖಡ್ಗ, ಒಂದೇ ಏಟಿಗೆ ನರಸನ್ನು ಕತ್ತರಿಸಿ ನಿನ್ನ ಪಾದದ ಬಳಿ ಬೀಳುವಂತೆ ಮಾಡು. ಲಕ್ಷ್ಮಣ,
ಲಕ್ಷ್ಮಣ. ಅರಣ್ಯವಾಸದಳು ಅಷ್ಟ ಕಷ್ಟಗಳು ಉಂಟಾದಾಗ ನನ್ನೇ ಲೋಕವೆಂದು ನಿಸ್ವಾರ್ಥದಿಂದ ಸೇವಿಸಿದೆಯು. ಪ್ರಾಣಾಧಿಕದಿಂದ ನಾವು ಒಂದಾದೆವು. ಅಂಥ ನಿನ್ನ ನಿರರ್ಥಕವಾಗಿ ಸಂಹರಿಸಿ ಈ ದುಃಖದಳು ಆರದ ಆವೇದನೆಗಳು ನಿರಾಶನಾಗಿ ಇನ್ನು ಹೇಗೆ ನಿಲ್ಲಬಲ್ಲನೆ ಲಕ್ಷ್ಮಣ? ನಾಗಿ ಜನಿಸದೇ ಹೋದರೂ ಒಳ್ಳೆಯದಾಗೋದು, ಲಂಕಾ ಇದ್ದು ಮರಣಿಸಿದ್ದರೂ ಒಳ್ಳೆಯದಾಗೋದು. ಇದೇ ನನ್ನ ಅಂತಿಮ ನಮಸ್ಕಾರ. ಏನು ಆಕಾಶದಲ್ಲಿದ್ದರೂ ಈ ಪೂವನ್ನು ತರುವೆನು, ನಿನ್ನ ಆಸೆ ತೀರಿಸುವನು ದ್ರೌಪದಿ. ರಂಬೆ ರಂಬೆ, ಇಲ್ಲಿರೋ ಸುರಿಯಾಲ್ ತಿರುಗಲಿ, ನೀನ್ ಮುಚ್ಚಿದೆ ತೀರಿಸ್ತೀನಿ. ಮೂರು ಲೋಕರು ನನ್ನ ಮೇಲೆ ದಂಡತಿ ಬಂದ್ರು, ಒಂಟಿ ರೆಕ್ಕೆ ಮೇಲೆ ಪುಡಿಪುಡಿ 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 ಬರ್ತೀನಿ. ಮಣಿ ಮನ್ ತಂದ್ರೆ ಏನನ್ಕೊಂಡ್ಯಾ ಏನು? ವಿಹಿರನು ನಾಧೀರ ಬಲ್ಲೆಯ ಓಭಾಮ ಹೌದೆನ್ನೋ ನೀ ಅಲ್ಲೆನ್ನೋ ತಬ್ಬದು ಬಲಪೇಮ. ವೀರನ್ನಾಧೀರನು ನಾ ಬಲ್ಲೆಯ ಓಭಾಮ ಹೌದೆನ್ನೋ ನೀ ಅಲ್ಲೆನ್ನೋ ತಬ್ಬದು ಬಲಪೇಮ. ಖಂಡ ಪುಷೂಪವಿದೋ ಮೆರೆವಾಗ ಮನ್ಮಥನೆ ಬಿದ್ದೋ ಖಂಡ ಪುಷ್ಟಿರೆ ನೀನು ನನ್ನ ಕೈಯನ್ನು ವಂಚ. ವೀರನು ನಾ ಧೀರನು ನಾ ಬಲ್ಲೆಯ ಓಭಾಮ ಹೌದೆನ್ನೋ ನೀ ಅಲ್ಲೆನ್ನೋ ತಬ್ಬದು ಬಲಪೇಮ. ಕೋಟೆ ನೋರನ್ನು ಕಟ್ಟಿ ನಿನ್ನ ಮೆರೆದು ನಾತನಿ ಜಗಜಟ್ಟಿ. ಕೋಟೆ ನೋರನ್ನು ಕಟ್ಟಿ ನಿನ್ನ ಮೆರೆದು ನಾತನಿ ಜಗಜಟ್ಟಿ. ಅವನಿಯೊಳೆಲ್ಲ ನಾವೇ ಒಳ್ಳೆಂದ್ರೆ ಬದುಕು ನೋವೇ ಸಹ ನಾವೇ ನಾವೇ ನಾಕದ ಸುರರು ರಂಭಾ. ಧೀರನು ನಾ ಧೀರನು ನಾ ವೀರನು ನಾ ಧೀರನು ನಾ ಬಲ್ಲೆಯ ಓಭಾಮ ಹೌದೆನ್ನೋ ನೀ ಅಲ್ಲೆನ್ನೋ ತಬ್ಬದು ಬಲಪೇಮ. ಧೀರನು ನಾ ಧೀರನು ನಾ ಬಲ್ಲೆಯ ಓಭಾಮ ಹೌದೆನ್ನೋ ನೀ ಅಲ್ಲೆನ್ನೋ ತಬ್ಬದು ಬಲಪೇಮ. ದೊಡ್ಡ ವೀರ್ನಂತೆ ವೀರರಾಗ ಹಾಡೋದಿರ್ಲಿ, ಸೌದಾಮನಿ ಸೇರದಲ್ಲಿರೋ ಸೌಗಂಧಿಕೆಯನ್ನು ತರ್ವೆಯಾ? ಸತ್ಯ ಏನು ತಂದು ಒಪ್ಪಿಸ್ತೇನೆ. ಒಂದು ಮತ್ತೆ ನಮ್ಮ ಸಂಗತಿ ಅಬ್ಬಬ್ಬಾ, ಮೊದ್ಲು ಕೆಲಸ ನಡೀಲಿ, ನಿನ್ ಕತೆ ನಾನ್ ನೋಡ್ಕೊಳ್ತೀನಲ್ಲ. ತಂದೆ ಹಾಗಿದ್ರೆ ನೋಡು ನನ್ನ ಎಫ್ಟಿ. ಮಣ್ಣಾದ್ರೂ ಭೂಲೋಕ ಹೊನ್ನಂತಿದೆ ತಂಬೆ. ಆ ಸೌದಾಮಿನಿ ನೀರಲ್ಲಿದ್ರೂ ಸರಿ, ಬೆಂಕಿಯಲ್ಲಿದ್ರೂ ಸರಿ, ಗಾಳಿಯಲ್ಲಿದ್ರೂ ಸರಿ, ಹಿಡಿದು ಸಾಕ್ಷಿ ನಿನಗೆ ಒಪ್ಪಿಸ್ತೀನಿ. ತಂದೆ ನೀನು ನಾನು ಇಬ್ರು ಮದುವೆ ಮಾಡಿಕೊಂಡು ಒಂದು ಚಿಕ್ಕ ಮಗು ಚಿಕ್ಕ ಮಗುನ ಪಡೆಯೋಣ. ಏನೇ ಹೆಸರಿಡ್ಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ ರಂಬೆ. ತಂದೆ ಹ್ಮ್
ಯಾರೋ ನೀನು ದಾರಿ ಎಲ್ಲ ಮಾಡ್ಕೊಂಡಿದಿ ಅಪ್ಪ ಹೇಗೆ ಲೇಗಿ ಅನ್ಬೇಡ, ನಾನು ಯಾರು ಗೊತ್ತಾ? ಮಣಿಮಂತ ಅಷ್ಟೇ ಅಲ್ಲ, ಬಹಳ ಬಲವಂತ. ಇನ್ನೂ ಬೇಕಾಗ ಬಂದ್ರೆ ಹಣವಂತ. ನಿನ್ನ ಪಾಲಿಗೆ ಹನುಮಂತ. ತಲೆ ತಿರ್ತಾ ಇದೆಯಾ? ತಲೆ ಸೀಳು ಬಿಡ್ತೀನಿ. ಹೇಳು, ಈ ಪುಷ್ಪದಿಂದ ನನಗೇನು ಕೆಲಸ? ಈ ಪುಷ್ಪದ ಹತ್ರ ನನಗೇನು ಕೆಲಸ? ನಾನು ಈ ಸೌಗಂಧಿಕ ಪುಷ್ಪಗಳ ಸರಸಿಗೇನೆ ಅಧಿಪತಿನಯ್ಯ. ಇದನ್ನ ಸೌಗಂಧಿಕ ಅಂತಾರ? ಅಂತಾರ ಏನ್ ಮತ್ತು? ಓಹೋ, ಮಹಾ ಗೀರ್ವಣ ಮಾತಾಡ್ತಿದಿ ಯಾಕೆ? ನಿನ್ ಕಣ್ಣಿಗೆ ಸಣ್ಣ ಕಾಣಿಸ್ತೀನಿ ಅನ್ಕೊಂಡ್ಯಾ? ನಮ್ಮ ದಂಡಗಳು ಉಗ್ಗ. ಈ ಪುಷ್ಪಗಳು ನನಗೆ ಬೇಕು. ಪುಷ್ಪಗಳ ಸೌಗಂಧಿಕ ಸರಸ್ಗೆ ಹೋಗಿ ತಗೋ. ತಂದುಕೊಳ್ಳೋದಲ್ಲವೋ, ತಗೊಂಡ್ ಬರೋಣ. ಅಯ್ಯೋ, ಎಷ್ಟು ಬಲ, ಎಷ್ಟು ಬಲ! ಪ್ರಾಣ ತೆಗೆದು ಬಿಡ್ತೀನಿ. ನನ್ ಪ್ರಾಣ ತೆಗೆದ್ರೆ ನಿನ್ ಸರಸ್ ಕರ್ಕೊಂಡು ಹೋಗೋದು ಯಾರು? ನಡಿ ಇರಯ್ಯ, ಅದಕ್ಕೊಂದ್ ಪದ್ಧತಿ ಇದೆ. ಇದು ಈ ಹಾರ ಮುಟ್ಕೊಂಡ್ರೆ ನಾವಿಬ್ರು ಇಲ್ಲಿಂದ ಜೇಗರಿ ಅಲ್ಲಿಗೆ ಹೋಗ್ತೀವಿ. ಇದನ್ನ ಹಿಡ್ಕೋ ಗೌರವದಿಂದ. ಜಲ್ಲು ಜಲ್ಲು ಮೈಯೆಲ್ಲ ಜಲ್ಲು 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 ಮೈಯೆಲ್ಲ ಜಲ್ಲು ನಿಲ್ಲು ನಿಲ್ಲು ಹೋರಾದ ನಿಲ್ಲು ನನ್ನ ರಾಜ ಒಂದಾಗಿ ಜಲ್ಲು 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 ಮೈಯೆಲ್ಲ ಜಲ್ಲು ನಿಲ್ಲು ನಿಲ್ಲು ಹೋರಾದ ನಿಲ್ಲು ನನ್ನ ರಾಜ ಒಂದಾಗಿ ಜಲ್ಲು. Thank you.
ಯಾರೂ ಬೇರೆ ಮಾಡಲಾಗದು, ನಿನ್ನ ಯಾರೂ ದೂರ ಮಾಡಲಾಗದು. ಸೌದಾಮಿ, ಎಲ್ಲಿ ಆ ಸೌಗಂಧಿಕವು? ಸೌಗಂಧಿಕವೇ ಅದು ಸರಸ್ಸಿನೊಳಗೆ ಇರುವುದು. ಅದೆಲ್ಲವೂ ಸೌದಾಮಿನಿ, ನಾವು ಮಾಂಗಲ್ಯವಾಗಿ ಪರಿಗಣಿಸಿ ಅಂದು ನಿನ್ನ ಶಿರದಲ್ಲಿ ಅಲಂಕರಿಸಿದ ಸೌಗಂಧಿಕವು. ಆ ಸೌಗಂಧಿಕವೇ? ಹೌದು. ಆದರೂ ಸೌಗಂಧಿಕವೇನ ನಮ್ಮ ಪ್ರೇಮ ಸೂತ್ರವು? ನಮ್ಮ ತನುವು ಮನವು ಒಂದಾದ ತರುವಾಯ ಅದು ಇದ್ರೇನು ಇಲ್ಲದೇ ಇದ್ರೇನು? ಸೌದಾಮಿನಿ, ನಮ್ಮ ಬಲವು ವೈಯಾರದಲ್ಲಿ, ಅದನ್ನು ಮರೆತು ಬಿಡಿ. ಸೌದಾಮಿನಿ, ಏನಿ ಉನ್ಮಾದವು? ನೀನು ನಿಜವಾಗಿ ಸೌದಾಮಿನಿಯನ? ಯಾರು ನೀನು ಹೇಳು. ನಾನು ಮಾಯಾ ಸೌದಾಮಿನಿ, ರಂಭಾ ಸ್ವರೂಪಿಣಿ. ರಂಭೆ? ಹೌದು ರಂಭೆ, ನಳಗೋಬರನ ಕೈಯಿಂದ ಮೋಸ ಹೋದ ರಂಭೆಯು. ರಂಭೆ, ಇನ್ನು ನನ್ನನ್ನು ವಂಚಿಸಲಾಗದು, ಮಾಡಿದ ದ್ರೋಹ ಸಾಕು, ಹೋಗು. ನಂಬಿಸಿ ವಂಚಿಸುವ ನಳಕೋಬರರಿದ್ದರೆ ಹೋಗದೆ ಏನು ಮಾಡಲಿ? ರಂಭೆ, ಅಮಾಯಕದಿಂದ ನಿನ್ನ ವ್ಯಾಮೋಹದಲ್ಲಿ ಬಿದ್ದಿದ್ದಕ್ಕೆ ಅನರ್ಥದಲ್ಲಿ ಬೀಳದೆ ಏನು ಮಾಡಲಿ? ನನಗಿಂತ ಆ ಸೌದಾಮಿನಿ ಏನು ಹೆಚ್ಚು? ಸೌಂದರ್ಯದಲ್ಲ ಚಮತ್ಕಾರದಲ್ಲ? ರಂಭೆ, ಸಹನೆಯು ಸೌಜನ್ಯವು ಸಂಪ್ರದಾಯವು ಇವಕ್ಕೆ ಆ ಸೌದಾಮಿನಿಯೇ ಸಾಟಿ. ಯಾವ ಮಧುರ ಕ್ಷಣದಲ್ಲಿ ಅವಳು ನನ್ನ ಹೃದಯದಲ್ಲಿ ಮೂರ್ತಿ ಭವಿಸಿದಳು, ಆ ಕ್ಷಣದಿಂದ ಅವಳೇ ನನ್ನ ಜೀವ, ಅವಳೇ ದೈವ. ನೀನು ರಂಭೆಯಾಗಲಿ ಜಗನ್ಮೋಹಿನಿಯಾಗಲಿ, ನಿನಗೆ ನನ್ನ ಹೃದಯದಲ್ಲಿ ಸ್ಥಾನವಿಲ್ಲ. ಹೋಗು, ಹೊರಟೋಗು. ಬಲೇ ಬಲೇ, ನಿಂಗೆ ಹಾಗೇ ಆಗಬೇಕು. ಏನಿದೆಲ್ಲ ನಾಟಕವಲ್ಲ ನೋಡ್ರೆ? ನನ್ನ ಜೊತೆ ನಂಬಿಕೆಯಾಗಿ ಹೇಳ್ಬಿಟ್ಟು ದಿಮ್ಮಿ ತಿರುಗಿಸೋ ಕೆಲಸ ಒಪ್ಪಿಸ್ಬಿಟ್ಟು ನೆಮ್ಮದಿಯ ಕೈಜಾರ ಹೋಗ್ತೀಯ? ನಿನ್ನ ಬೇಡ, ನನ್ನ ಹತ್ರ ಬೈಯಲ್ಲ. ಮೈ ಜಾಗೃತಿ ಆಗಿಟ್ಕೋ. ನನ್ನ ಮೈ ಕಮ್ಮಿ ಅನ್ಕೊಂಬಿಟ್ಯ? ನಿನ್ನ ಮಳ್ಳಿ ಮಾತು, ಅವನ ಗುಳ್ಳೆಯ ಮಾತು ನನ್ನ ಕಣ್ಣಾರೆ ನೋಡ್ಲಿಲ್ಲ ಅನ್ಕೊಂಬೇಡ. ನಿಮ್ಮ ಇಂದ್ರನ ಸಾವಿರ ಕಣ್ಣಿದ್ರೆ ನನಗೆ ಲಕ್ಷ ಕಣ್ಣು. ಅಬ್ಬಬ್ಬಾ, ಇಷ್ಟಕ್ಕೂ ಏನಾಯ್ತು? ಆಯ್ತು ಅಂದ್ಕೊಂಡಿದ್ದಾಗೋಯ್ತು. ನಾವು ಅಸಲು ಮನುಷ್ಯನೊಂದು ಕಲ್ತ್ಕೊಂಡ್ಬಿಟ್ಟು ಮಾತಿಗೆ ನಿಂತ್ಕೊಂಡ್ಬಿಟ್ಟು ಜಗಳ ಪಗಳ ಇಲ್ದಂತೆ ಪಟ್ಟ ಇಲ್ಲ. ಸೌದಾಮಿನಿನ ಅಲ್ಲ ಸೌಗಂಧಿಕಾನ, ಅದ್ರ ಜೊತೆ ಒಬ್ಬ ಲಂಬೋದನ ಕೂಡ ಕರ್ಕೊಂಡ್ಬಂದೆನು. ಕೊನೆಗಿದ ದೊಡ್ಡ ಮನುಷ್ಯನಂತೆ ಹೋಗಿ ಒಬ್ಬ ದಡ್ಡಣ್ಣನ ಕರ್ಕೊಂಡು ಬಂದ್ಯಾ? ದಡ್ಡಣ್ಣ ಅಲ್ಲ ರಂಭೆ, ಅವನು ದೊಡ್ಡಣ್ಣ. ಒಂದು ಗುದ್ದು ಗುದ್ದಿದ್ರೆ ನೆತ್ತರ ಕಕ್ಕಬೇಕು, ಇನ್ನೂ ನೋವು. ಬೇಕಾದ್ರೆ ನೋಡು, ಅಲ್ಲೇ ಇದ್ದಾನೆ ಆ ಪಕ್ಕದಲ್ಲಿ. ಅಯ್ಯಯ್ಯೋ, ಅವನ್ಯಾರು? ನೀನ್ ತಕ್ಷಣ ಹೋಗು. ನಿನಗೇನು ಭಯ ಬೇಡ, ಅವನು ಅಲ್ಲೇ ಇರ್ತಾನೆ, ಆ ಪುಷ್ಪಗಳಿಗೋಸ್ಕರ ಕಾಯ್ತಾ ಇರ್ತಾನೆ. ರಂಭಾ ರಂಭಾ ನೋಡು, ಬೆಳದಿಂಗಳನ್ನೆಲ್ಲ ಗಿಂಡಿಲಿ ಹೀರೋಣ, ಚಿಲಕಾ ಗೋರಕದಂತೆ ಕುಲುಕ್ತಾ ಕೂತ್ಕೊಳ್ಳೋಣ. ರಂಭಾ, ಆ ಚಂದ್ರ, ಆ ನಕ್ಷತ್ರ, ಆ ಪಕ್ಷಿಗಳು. ರಂಭಾ ರಂಭಾ, ಹೋಗು, ಬೆಳಗಾಗೋ ಸಮಯ ಬಂತು. ಆ ಪುಷ್ಪದ ಕಥೆ ಏನೋ ನೋಡು. ರಂಭಾ ಹೋಗ್ತಿದ್ದೆ, ಬೆಟ್ಟದ ಮೇಲೆ ಬಂಡೆ ಕಣ್ಣಿಗೆ ಬಿತ್ತು, ವಿಶ್ರಾಂತಿ ತಗೊಳ್ಳೋಣ ಅಂತ ಅದ್ರ ಮೇಲೆ ಕೂತ್ಕೊಂಡೆ. ತೀರಾ ನೋಡಿದ್ರೆ ಅದು ಬಂಡೆ ಅಲ್ಲ, ಅವನ್ ಖಂಡ. ಅವನ್ ಹೀಗಂದ, ನಾನ್ ಹೀಗ್ ಬಿದ್ದೆ. ಯಾವ ಬಂಡೆ ಮೇಲೆ? ಅದೇ ಆ ಭೂಲೋಕದಲ್ಲಿ. ಭೂಲೋಕದಲ್ಲ, ನೀನಲ್ಲಿ ಯಾಕೆ ಹೋದೆ ಹೇಳು? ನಿಜ ಹೇಳು, ಅವನಿಗೂ ನಿನಗೂ ಸಂಬಂಧವೇನು? ಅವನಿಗೂ ನನಗೂ ಸಂಬಂಧವೇ. ನಮ್ ರಂಭೆ ಸೌದಾಮಿನಿ. ಸೌದಾಮಿನಿ ಅಂದರೆ ಆಕೆಯೇ ಕಾರಣ ಇರಬೇಕು ಈ ಸೌಗಂಧಿಕಾಹರಣಕ್ಕೆ.
ಹೌದು ಪ್ರಭು, ಹೋಗ್ತಾ ಹೋಗ್ತಾ ಸೌದಾಮಿನಿ ಸೌದಾಮಿನಿ ಅಂತ ಹೋದ ಪ್ರಭು. ಸೌದಾಮಿನಿ ಸೌದಾಮಿನಿ ಏನು ಸಂಬಂಧವು? ಆ ಸಂಗತಿ ಆ ಪರಮಾತ್ಮನಿಗೆ ತಿಳಿಯಿದೆ. ಆಕೆಗೆ ಜರುಗಿದ ಅನ್ಯಾಯ ಸಾಲದ ಇದೊಂದು ಆರೋಪಣೆಯೇ? ಇದು ಆರೋಪಣೆ ಅಲ್ಲವು, ಸೌಗಾರಂಭವಾದ ಈ ಸಂಘಟನೆ ಸಾಮ್ರಾಜ್ಯ ಸಂಕ್ಷೋಭದವರೆಗೂ ಬರುತ್ತದೆ. ಸಾಮ್ರಾಜ್ ನಾನೇ ಸ್ವಯಂ ಹೋಗುವೆನು. ಅವನು ಯಕ್ಷನೋ ಮಾನವನೋ, ಆ ಮಹಾಪಾಪಿಯನ್ನು ಹಿಡಿದು ಬಂಧಿಸಿ ನಿಮ್ಮ ಪಾದದ ಮುಂದೆ ಬೀಳಿಸೇನು. ಕುಮಾರ, ಸೌದಾಮಿನಿಯನ್ನು ತಡೆಯುವುದಕ್ಕೆ ನಿನ್ನ ಆದೇಶಗಳು ಆಕ್ರೋಶಗಳು ನಾನು ಅಂಗೀಕರಿಸೆನು. ಮಣಿವಂತ ನೀವೆಲ್ಲ ಹೊರಡಿ, ಮೂರು ಲೋಕಗಳನ್ನು ಜಾಲಿಸಿ ಕ್ಷಣದೊಳಗೆ ಸೌಗಂಧಿಕಗಳನ್ನು ಸ್ವಾಧೀನಪಡಿಸಿಕೊಳ್ಳಿ. ನಾರಾಯಣ ಭೀಮಾ, ಇವಾಗಯ್ಯ ನೀನು ಭಾರತ ವೀರನಾದೆ. ಎಂದೋ ಆದೆನು. ಭೂತಳ ಯುದ್ಧದಲ್ಲಿ ನಮ್ಮನ್ನು ಸೋಲಿಸುವನು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಇನ್ನು ಅಂತರಿಕ್ಷದಲ್ಲ ಯಕ್ಷರಲ್ಲ ನಮ್ಮ ಪೆಟ್ಟಿಗೆ ಪಕ್ಷಿಯಂತೆ ಹಾರಿ ಹೋದರು. ಏನಂತೀರಿ? ಅಲ್ವೇ ಮತ್ತೆ ಸೌಗಂಧಿಕ ಸಾಧ್ಯವಿಲ್ಲ ಎಂದರೆ ಸಾಧಿಸಿ ತಂದೆನು. ಅಷ್ಟೇ ಅಲ್ಲ, ಗಂಧರ್ವ ಲೋಕದಿಂದ ಇಳಿದ ದುರಂಧರನಿದ್ದಾನ ಭೀಮನ ಬಿಟ್ಟು. ನೀನೇನೋ ಸೌಗಂಧಿಕ ತಂದೆನೆಂದು ಹೇಳುತ್ತಿದ್ದಿ. ಅಂದು ಹನುಮಂತನು ಸಂಜೀವ ಪರ್ವತವನ್ನೇ ತಂದನು, ಲಕ್ಷಾಂತರ ಯೋಜನೆಗಳನ್ನು ದಾಟಿದನು, ಕೋಟ್ಯಾದಿ ರಾಕ್ಷಸರನ್ನು ಕೊಂದುಬಿಟ್ಟನು. ತಿಳಿಯಿತಾ ಮತ್ತೆ? ಆ ರಾಮಾಯಣ ಬೇರೆ, ಅಂದು ಗತಿ ಇಲ್ಲದ ಮಾನವರಿಗೂ ಮತಿ ಇಲ್ಲದ ದಾನವರಿಗೂ ಜರುಗಿದ ಸಂಘರ್ಷಣೆ. ಖಂಡ ಬಲವಿದ್ದರೆ ಕದರ ವೀರ ನಿನ್ನುತ್ತಿದ್ದರು. ಹಾಗೆ ಆಂಜನೇಯನು ಅನುಪಮ ವೀರ ಸಿಂಹನೇನೆ, ಆಯುಗ ಬಲಗೆ ಪ್ರಸಿದ್ಧನೇನು, ಕಾರಣವದು ಇಂತೆ ಭೀಮನ ಗದಾಯುಧ ಬಂದಿರಲಿಲ್ಲ. ತಪ್ಪದೆ ಒಬ್ಬ ವೀರನು ಏನೇ ದೇವನೋ ಎನ್ನುತ್ತ ಬಿದ್ದರು ಬುದ್ಧಿವಿಹೀನರು. ಸ್ವಾಮಿ ಆಂಜನೇಯನ ಘನ ಕಾರ್ಯವೆಲ್ಲವದು ಕೋಟಿಯ ಭಾಗವತ ಗಂಗೆ ತಿಳಿಯಿತೋ. ಹಾಗನ್ನದಿರು ಮತ್ತೆ, ಯುಗ ಬದಲಾಗಲಿ ಯುದ್ಧತಂತ್ರ ಬದಲಾಗದು, ಆಂಜನೇಯನ ತಿಳ್ಕೊ, ಎದಕ್ಕಾದ್ರೂ ಒಳ್ಳೇದು. ಆ ಸೂತ್ರಗಳು ಇಂದು ಯಾರಿಗೆ ಬೇಕು? ರಾಮನು ಶ್ರೀರಾಮನ ಕೈಯಲ್ಲಿ ಭಂಗ ಪಡಲಿಲ್ಲವೇ ಯಾವುದಕ್ಕಾಗಿ? ಹಳೆಯ ಪುರಾಣವಾದ್ರಿಂದ. ಹಾಗೆಯೇ ಆ ತಾತೆಯ ನನಗೆ ಹೇಳ್ಕೊಳ್ಳೇನಿದೆ? ತಾತನಲ್ಲವು ಭೀಮಸೇನ, ಆಂಜನೇಯನು ಅಭಯದಾತ. ವಿಜಯಕ್ಕೆ ನಾನೇ ಅಧಿಕರಣನು, ಅದಕ್ಕೆ ಅವನ ಕೈ ಅಗತ್ಯವಿಲ್ಲ. ಸರಿ ನಿನ್ನಿಷ್ಟ, ಯಾವಾಗಲೂ ನಿನ್ನನ್ನು ನೀನೇ ತಿಳಿದುಕೊಳ್ಳುವೆ. ಬರ್ತೀನಿ ಮತ್ತೆ. ನಾರಾಯಣ ನಿನ್ನ ನೋಡ್ತಿದ್ದರೆ ಅಶೋಕವರದಲ್ಲಿ ಅಂದಿನ ನಮ್ಮ ಸೀತಾಮಾತೆ ಜ್ಞಾಪಕಕ್ಕೆ ಬರುತ್ತಾಳೆ ತಾಯೆ. ಹೀಗೆಯೇ ಆ ಮಹಾಸಾಧ್ಯ ಕೂಡ ಪತಿವಿಯೋಗಕ್ಕೆ ಪರಿತಪಿಸುತ್ತಿದ್ದಳು. ಧನ್ಯನಾದನು, ಸೀತಾರಾಮರ ಸಮಾಗಮಕ್ಕೆ ನಿಮ್ಮ ಸಂಕಲ್ಪವೇ ಜಯಭೇರಿ ಮೊಳಗಿಸಿದೆ. ಹಾಗೆಯೇ ನನ್ನ ಜಾತಕ ಶುಭವಾಗಿ ನಿಮ್ಮ ಸಾನ್ನಿಧ್ಯದಲ್ಲಿ ಶಾಂತಿಯಾಗಿರುವೆನು. ಎಲ್ಲರಿಗೆ ಆ ಶ್ರೀರಾಮಚಂದ್ರನೇ ಪರಂಜೋತಿ, ಕಾಲವು ಪರಿಪಕ್ವವಾದಂತೆ ಲೀಲಾ ಮಾತ್ರಿ ಆ ದೇವನೇ ಸರ್ವವು ಪರಿಷ್ಕರಿಸುತ್ತಾನೆ. ರಾಮನ ದಾಕ್ಷಿಣ್ಯ ತಪ್ಪದೇ ದರ್ಶನವಿಯುತ್ತದೆ. ನಡಿಯಮ್ಮ. ಜಯ ಜಯ ಜಾನಕಿ ರಾಮ, ಜಯ ಜಯ ಜಾನಕಿ ರಾಮ, ರಘುಕುಲ ಸೋಮ ಪಾವನ ನಾಮ, ರಘುಕುಲ ಸೋಮ ಪಾವನ ನಾಮ, ಜಯ ಜಯ ಜಾನಕಿ ರಾಮ ರಾಮ, ಜಯ ಜಯ ಜಾನಕಿ ರಾಮ. ಕಳಕುಲ ತುಳಿದು ಸುಜನರ ಕಾವ, ಧರಣಿಯ ಪಾಲಕ ದಶರಥ ರಾಮ, ಕಳಕುಲ ತುಳಿದು ಸುಜನರ ಕಾವ, ಧರಣಿಯ ಪಾಲಕ ದಶರಥ ರಾಮ, ಶಿವನ ಧನುಸ್ಸನು ಭಂಗ ಬಗೈದು, ಶಿವನ ಧನುಸ್ಸನು ಭಂಗ ಬಗೈದು, ಸೀತೆಯ ಕೈ ಪಿಡಿದ ಕಲ್ಯಾಣ ರಾಮ,
ಜಯ ಜಯ ಜಾನಕಿ ರಾಮ ರಾಮ ಜಯ ಜಯ ಜಾನಕಿ ರಾಮ ವಿಭೀಷಣನು ಅಭಯವ ಕೋರೆ ಆದರಿಸುತ್ತ ದಯೆ ತೋರಿದ ರಾಮ ಆ ವಿಭೀಷಣನು ಅಭಯವ ಕೋರೆ ಆದರಿಸುತ್ತ ದಯೆ ತೋರಿದ ರಾಮ ದಶಕಂಧರನ ರಣದೊಳು ತೊಡೆದು ದಶಕಂಧರನ ರಣದೊಳು ತೊಡೆದು ಲೋಕ ಶಾಂತಿ ನೆಲೆಗೊಳಿಸಿದ ರಾಮ ಜಯ ಜಯ ಜಾನಕಿ ರಾಮ ರಾಮ ಜಯ ಜಯ ಜಾನಕಿ ರಾಮ ತಾರಕ ನಾಮ ಧನುಜ ವಿರಾಮ ಮೇಘ ಶ್ಯಾಮ ಶ್ರೀರಾಮ ತಾರಕನಾಮ ಧನುಜ ವಿರಾಮ ಮೇಘ ಶ್ಯಾಮ ಶ್ರೀರಾಮ ಭೂಸುತ ಕಾಮ ಸದ್ಗುಣ ಧಾಮ ಪಾಹಿ ಪಾಹಿ ಪಟ್ಟಾಭಿರಾಮ ಜಯ ಜಯ ಜಾನಕಿ ರಾಮ ರಘುಕುಲ ಸೋಮ ಪಾವನ ನಾಮ ರಘುಕುಲ ಸೋಮ ಪಾವನ ನಾಮ ಜಯ ಜಯ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ರಾಮಚಂದ್ರ ರಾಮ ಕರುಣಿಸಿದಂತಾಯೇ ನಿನ್ನ ಆಸೆ ತೀರುತ್ತದೆ ಸಂಕಲ್ಪ ನೆರವೇರುತ್ತದೆ ರಾಮ ಶ್ರೀರಾಮ ರಘುರಾಮ ನಾರದ ಹೇಗಾದರೂ ಭೀಮನು ಆಂಜನೇಯನ ಆಶೀರ್ವಾದ ಹೊಂದೋ ವಿಧ ನೋಡಿ ಕೌರವರು ಮಾರುತಿಯನ್ನು ಪ್ರಾರ್ಥಿಸಿದರೆ ಮುಂದಿನ ಕಥೆ ಅಗಾಧವಾಗಿ ಬಿಡುತ್ತದೆ ಅದು ಸರಿ ಕೃಷ್ಣ ಹೇಗೋ ಏನೋ ನನಗೆ ಏನೋ ಏನದು ನಾರದ ಭೀಮನು ಕೋಪಿಷ್ಟನೆ ಏನಿದು ಅಂದ್ರೆ ಮಾತು ಅನ್ಕೊಂಡಿದ್ಯಾ ಪುಷ್ಪಗಳು ಸಿಕ್ಕಿದ ಕೂಡಲೇ ಹಬ್ಬ ಅನ್ಕೋಬೇಡ ನೀನು ಮೋಸ ಮಾಡಿ ಈ ಪುಷ್ಪಗಳು ತಗೊಂಡು ಹೋಗೋದಕ್ಕೆ ಈ ಹೂದಾಣಿ ತಂದಿದ್ದೀನಿ Thank you.
ಯಾರು ನೀವು? ಪರದೇಶ. ನಾನು ಸೌದಾಮಿನಿ, ಸೌಗಂಧಿಕ ಸಾಕ್ಷಿಯಾಗಿ ನಿಮ್ಮ ಪಾಲಿನ ಪ್ರಾಣೇಶ್ವರಿ, ನಿಮ್ಮ ಸೌದಾಮಿನಿ. ಅಲ್ಲ ಅಲ್ಲ ಅಲ್ಲ, ನಿನ್ನ ಮಾಯಗಳು ಮಂತ್ರಗಳಿಗೆ ಪರವಶ ಹೊಂದೋ ಬಲಹೀನನಲ್ಲವು ನಾನು. ಹೋಗು, ಇಲ್ಲಿಂದ ಹೊರಟವು. ತಾಳಿ, ನಾನು ಅಂತ ಸಾಕ್ಷಿಯಾಗಿ ನನ್ನ ಕೂಬರ್ನ ಆತ್ಮೇಶ್ವರಿ ಆಗಿದ್ದರೆ, ನಾನು ಪಾತಿವ್ರತ್ಯ ಧರ್ಮವನ್ನು ಪಾಲಿಸಿದ ಹೆಣ್ಣಾಗಿದ್ದರೆ, ಈ ಸೌಗಂಧಿಕ ಪುಷ್ಪವೇ ಸತ್ಯ ಒಪ್ಪಿಸಲಿ, ನನ್ನ ಬದುಕು ನಿತ್ಯವಾಗಲಿ. ಸೌದಾಮಿನಿ, ನನ್ನನ್ನು ಕ್ಷಮಿಸು ಪ್ರಿಯೆ, ಇದು ಕೂಡ ರಂಭೆ ತಂತ್ರವೆಂದುಕೊಂಡೆ. ಕ್ಷಮಿಸಬೇಕಾದ್ದು ನನ್ನನ್ನು, ನಿಮಗೆ ಎಷ್ಟು ಬಾಯಿತು ಸೌದಾಮಿನಿ? ಸೌದಾಮಿನಿ, ಈ ಸೌಗಂಧಿಕಗಳು ಹೇಗೆ ಲಭ್ಯವಾಯಿತು? ಕದಿಂದ ದೋಚೆ ಹೋಗುತ್ತಿದ್ದ ದ್ರೋಹಿನ ಆಂಜನೇಯ ಸ್ವಾಮಿಗೆ ಹಿಡಿದುಕೊಟ್ಟೆನು. ಸ್ವಾಮಿಯು ಚಕ್ರವರ್ತಿ ಪೂಜೆಗೆ ಸೈ ಇಟ್ಟಿದೆ. ಗಂಧರ್ವಲೋಕಕ್ಕೆ ಕೈಲಾಗದ ಕಾರ್ಯವನ್ನು ನೀನು ಸಾಧಿಸಿ, ಇದರೊಂದಿಗೆ ಎಲ್ಲರೂ ನಿನ್ನ ನಿರ್ದೋಷಿತ್ವ ಗ್ರಹಿಸುವರು, ಚಕ್ರವರ್ತಿ ನಮ್ಮ ದಾಂಪತ್ಯವನ್ನು ಅನುಮೋದಿಸುವರು. ಸೌದಾಮಿನಿ, ಅಸಂಭವ. ಅಕಳಂಕ ಬ್ರಹ್ಮಚಾರಿ ಅದ್ವಿತೀಯ ರಾಮಭಕ್ತಾಗ್ರಣಿ ಆಂಜನೇಯ ಸ್ವಾಮಿ ನಿನ್ನಂಥ ಕೋಟೆಗೆ ಆಶ್ರಯ ಇರುತ್ತಾನೆ. ನಿಮ್ಮನ್ನು ಹೇಗೆ ನಂಬಿಸಲು ನನಗೆ ಅರ್ಥವಾಗ್ತಿಲ್ಲ. ಪುಷ್ಪವನ್ನು ದೋಚಿಕೊಂಡೊಯ್ಯುತ್ತಿದ್ದ ದ್ರೋಹಿಯನ್ನು ಆಂಜನೇಯ ಸ್ವಾಮಿಗೆ ಒಪ್ಪಿಸಿದನು. ಅವರು ಆತನನ್ನು ಬಂಧಿಸಿ ನನ್ನಿಲ್ಲಿಗೆ ಬೀಳ್ಕೊಟ್ಟರು. ನನ್ನ ಮಾತು ನಂಬಿ ಪ್ರಭು. ಈ ಅದ್ಭುತ ಕಲ್ಪನೆಯು ಆಕಾಶ ಪುರಾಣಗಳು ನಂಬುವಂತಹ ಮೂರ್ಖನಲ್ಲವು. ಸೌಗಂಧಿಕ ಆಹರಣಕ್ಕೆ ಪ್ರತ್ಯಕ್ಷ ನೀರೇ ಕಾರಣವಾಗಿ ಸಾಕ್ಷೀಭೂತದ ವೇಳೆಗೆ ಪರೋಕ್ಷವಾದಕ್ಕೆ ಬಿದ್ದಿರುವೆ. ಅಂತರ ಅರೆಯಿದೆ. ನನ್ನ ಕುಮಾರ ನನ್ನ ಬಲೆಗೆ ಹಾಕಿಕೊಂಡು ರಾಜಗೌರವ ಭ್ರಷ್ಟಗೈದೆಯು. ನಿನಗೆ ಯಾವ ಶಿಕ್ಷೆ ಕೊಟ್ಟರೂ ಪಾಪವಿಲ್ಲ. ಸಾಮ್ರಾಟ್, ಸೌದಾಮಿನಿ ನಿರ್ದೋಷಿ, ದೋಷವಿಲ್ಲದೆ ಶಿಕ್ಷೆ ವಿಧಿಸುವಿರೆ. ಆಕೆಯ ಜೀವನಕ್ಕೆ ಕರ್ತನು ನಾನು, ಆಕೆಯ ಬದುಕಿಗೂ ಕಥೆಗೂ ಬಾಧ್ಯನು ನಾನು. ನನ್ನನ್ನು ಶಪಿಸಿರಿ, ನನ್ನನ್ನು ಶಿಕ್ಷಿಸಿರಿ. ಅದು ಅಸಂಭವ. ಅಧರ್ಮಕ್ಕೆ ಅಧಃಪತನಕ್ಕೆ ನಾನು ಆಮೋದಿಸೆನು. ಇದು ಪತನವಲ್ಲವು ಸಾಮ್ರಾಟ್, ಇದು ಕರ್ತವ್ಯ ಪಾಲನೆ. ಅಕಳಂಕ ಪ್ರೇಮ ಆದರ್ಶವಲ್ಲವೇ? ಅದ್ವಿತೀಯ ಸೌಂದರ್ಯಾರಾಧನೆ ಆಮೋದವಲ್ಲವೇ? ಆತ್ಮೀಯತೆಗೆ ಅಂತರವಿದೆಯೇ? ಚಂಡಭಾಸ್ಕರನು ಜಲಪದ್ಮದ ಜೊತೆ ಸಾಹಸ ಮಾಡಿಲ್ಲವೇ? ಮಹೇಶ್ವರನು ಅಂತರಾಂತರ ಭೇದಗಳು ಪ್ರೇಮಕ್ಕಿಲ್ಲ. ಪ್ರೇಮವೇ ದೇವ, ಪ್ರೇಮವೇ ದೈವವು. ಆ ದೇವತೆಯೇ ಈ ಸೌದಾಮಿನಿ. ಇವಳೇ ನನ್ನ ಪಟ್ಟದ ಸೌದಾಮಿನಿ. ಸತ್ಯಾಸತ್ಯಗಳು ನಿರ್ಣಯಿಸಬೇಕಾದ ಚರಿತ್ರೆ. ಚಕ್ರವರ್ತಿಯಾಗಿ ನಾನು ಸ್ವಯಂ ಯಾವ ಸಂಸ್ಕರಣವೂ ಮಾಡೆನು. ಪರಿಣಾಮ ಸೇರಿ ಕಾಲದ ನಿರ್ಣಯವನ್ನೇ. ಸೌದಾಮಿನಿ, ಈ ಗೃಹ ಕಲ್ಲೋಲಕ್ಕೆ ಕಾರಣ ನೀನು. ಸಾಮ್ರಾಜ್ಯವೆಲ್ಲ ದೋಚಿ ರಾಣಿಯಾಗೋ ಸ್ವಾರ್ಥದಲ್ಲಿ ಪ್ರೇಮದ ಹೆಸರಿಂದ ವಂಚನೆಗೈದಿರುವೆ. ನಿನ್ನ ಸೌಂದರ್ಯ ಆಜ್ಞೆಯನ್ನು ಹೌದು. ಈ ದುಸ್ಥಿತಿ ನಾನು ಸಹಿಸುವೆನು. ವೈರಿ ವೀರ ಕಂಠರಾಳ ಅಸ್ತ್ರಮೂರ್ತಿಯಾದ ಈ ವೀರ ಘಟೋತ್ಕಜನು ನಿನ್ನ ಈ ಕ್ಷಣವನ್ನು ಅಮುಖ್ಯ ಮಾಡದಿದ್ದರೆ ನಾನು ನಿನ್ನ ಪುತ್ರನೇ ಅಲ್ಲವು. ಹೇಯ್ ವಾಣರ, ನಮ್ಮ ಭೀಮಸೇನ ತಕ್ಷಣ ಬಿಟ್ಟುಬಿಡು, ಇಲ್ಲ ತುಂಡು ತುಂಡು ಮಾಡುವೆನು. ಯಾರೋ ನೀನು? ನಿನ್ನ ಪಾಲಿನ ಕಾಲ ಯಮನು ನಮ್ಮ ರಾಕ್ಷಸರ ಜೊತೆ ಪುಡಿಯಾಗಿ ಹೋಗುವೆ, ಬಿಟ್ಟುಬಿಡು. ಮಾಡಿದ ತಪ್ಪಿಗೆ ಕೈ ಮುಗಿದು ಕ್ಷಮಾಪಣೆ ಬೇಡಿರಿ. ಕರುಣಾಭಾವದಿಂದ ಬಿಟ್ಟು ಬಿಡುವೆನು. ಕ್ಷಮಾಪಣೆ? ಭಾರತ ವೀರ ಸಿಂಹನಾದ ಈ ಭೀಮಸೇನನು ನಿನಗೆ ಕ್ಷಮಾಪಣೆಯೇ? ಯಶೋವ ಮೃತ್ಯುರುವ ಯುದ್ಧದಲ್ಲಿ ನಿರ್ಧರಿಸೋಣ, ಬಾರೋ. ಕಲ್ಲನೊಂದಿಗೆ ಯುದ್ಧ ನಮ್ಮ ಪೌರುಷಕ್ಕೆ. ನಿನ್ನ ಪೌರುಷ ಈಗಲೇ ಸೇರಿಸುವೆನು. ಹಾಯ್ ಜನಕ, ಹಾಯ್ ಹಾಯ್ ಜನಕ, ಹಾಯ್ ಹಾಯ್ ಜನಕ, ಹಾಯ್ ಹಾಯ್ ಜನಕ.
ನಾಯಕ ಅಗ್ರಣಿ ಇದನು ಏನಯ್ಯಾ ಇದು ಭಯಂಕರ ಸಂಗ್ರಾಮ ಅಪ್ಪ ಮರ್ಕಡದ ಕೈಯಿಂದ ಹೋಯ್ತು ಸ್ವಾಮಿ ನಿನಗ ನಿಮ್ಮ ಭೀಮಸೇನನು ಬಿಟ್ಟು ಬಿಟ್ಟರೆ ಇನ್ನು ನಿಮ್ಮ ಪ್ರಜ್ಞೆ ಏನಿದೆ ಹೋಗಿ ಗಟ್ಟಿಯಾಗಿ ಒಂದು ಪಟ್ಟು ಹಿಡಿ ಬರುವೆ ಮತ್ತೆ ಸ್ವಾಮಿ ಸ್ವಾಮಿ ನಿಲ್ಲಿ ಸ್ವಾಮಿ ಅದರ ಬಾಧೆಯಿಂದ ವಿಮುಕ್ತಿ ಹೇಗೋ ಹೇಳಿ ಸ್ವಾಮಿ ತಪ್ಪದೇ ಹೇಳುವೆ ನನ್ನ ಮಾತು ಕೇಳ್ತೀಯಾ ಕೇಳ್ತೀನಿ ಸ್ವಾಮಿ ತಕ್ಷಣ ಹೋಗಿ ದಾಸೋಹಂ ಅನ್ನಿರಿ ಒಂದು ಕೋತಿ ಕೈಯಿಂದ ಭಂಗ ಪಡುವುದೇ ಮುನೀಂದ್ರ ಶಕ್ತಿ ಇಲ್ಲದೆ ಹೋದರೆ ಯುಕ್ತಿಯಿಂದ ಸಾಧಿಸಬೇಕು ಆ ಉಪಾಯವೇನೋ ಹೇಳಿ ಈಗ ನಂತರ ನಿವಾರಿಸಿ ಸ್ವಾಮಿ ಅದು ಬ್ರಹ್ಮಗೂ ಕೂಡ ಆಗದು ಆತನು ಶ್ರೀರಾಮ ಭಕ್ತಾಂಜನೇಯನು ಗೆಲ್ಲುವುದು ಮಾತಾ ಮತ್ತೆ ಸ್ವಾಮಿ ರಾಮನಂದ್ರೆ ದೇವನೇ ವೈಕುಂಠ ದೇವನು ಶಾಂತಾರಾಮ ಶ್ರೀರಾಮನು ಅವನ ಆಜ್ಞೆ ಇಲ್ಲದೆ ಏನೂ ನಡೆಯದು ಇನ್ನು ನೋಡಿ ಸ್ವಾಮಿ ನಮ್ಮ ರಾಮಾಯಣ ಹಾಯ್ ಹಾಯ್ ಜನಕ ನಾರಾಯಣ ಪಾತ್ರ ಪಡಬೇಡ ಅವಾಂತರದಲ್ಲಿ ಬಿದ್ದೀಯೇ ಅಯ್ಯೋ ಸ್ವಾಮಿ ಅಯ್ಯೋ ಪಾಪ ರಾಮನು ಗದಾಧರನೇ ರಾಮನು ಕೋದಂಡರಾಮನಯ್ಯ ಆಗ ಇವನ ಘಟೋದ್ಗಜನು ಅಲ್ಲ ವೀರ ಘಟೋದ್ಗಜನು ಬರುವೆ ಸ್ವಾಮಿ ದಯಮಾಡಿ ಪುತ್ರನಲ್ಲ ವಿಜೇತ್ರನು ಕೂಡ ನಿನ್ನನ್ನು ಬಿಡಿಸಿಕೊಳ್ಳಲಾರ ಬಾ ಆ ಕುರೇರನಿಗೆ ಸ್ವಾಧೀನ ಪಡಿಸಿದೆ ಮೋಸದಿಂದ ಬಂಧಿಯನ್ನಾಗಿಸಿ ಪ್ರಗಲ್ಭಗಳ ಮಾತಾಡುವೆಯ ವೃದ್ಧಾಪ್ಯ ಬಂದರೂ ವಕ್ರಬುದ್ಧಿ ಹೋಗಿಲ್ಲವು ಇದೇನೋ ನಿನ್ನ ವೀರತ್ವ ನನ್ನ ವೀರತ್ವ ನಿನಗೇನು ತಿಳಿದಿದೆ ನಮ್ಮ ಶ್ರೀರಾಮಚಂದ್ರನಿಗೆ ತಿಳಿದಿದೆಯೋ ಹೌದು ಆಂಜನೇಯ ಶ್ರೀರಾಮ ಸ್ವಾಮಿ ನನ್ನ ಶ್ರೀರಾಮಚಂದ್ರ ಮೂರ್ತಿ ಎಷ್ಟು ದಿನಕ್ಕೆ ದರ್ಶನವಿತ್ತ ಹೇ ಪ್ರಭು ಆಂಜನೇಯ ಸಾಟಿ ಭಕ್ತನ ಏಕೆ ಬಂಧಿಸಿದೆ ಭಕ್ತನೇ ಈತನು ಭಕ್ತನೇ ಪರಮಾತ್ಮ ಹೌದು ಮದುವೆ ಭಕ್ತಾಗ್ರೇಸರನು ಈತನ ಬಂಧ ವಿಮುಕ್ತಿ ಮಾಡಿ ನನ್ನನ್ನು ಸಂತೃಪ್ತಿಪಡಿಸುವನಾಗು ನನ್ನ ಆಜ್ಞೆ ತಕ್ಷಣವೇ ಪಾಲಿಸು ಆ ಪ್ರಸಾದ ಜಯ ಶ್ರೀರಾಮಚಂದ್ರಮೂರ್ತಿ ಶ್ರೀರಾಮಚಂದ್ರ ಅನಕಿ ತಾಯಿ ಎಲ್ಲರೂ ಕುಶಲವೇ ಜಾನಕಿಯ ನನ್ನನ್ನು ಪರೀಕ್ಷೆ ಮಾಡುವಿರಾ ಪ್ರಭು ಸೀತಾಮಾತೆ ಜಗದೀಶ ಮಾತಿದ್ದು ಎಲ್ಲ ಯಾವಾಗಲೂ ನಿನ್ನೇ ನೆನಪಿಕೊಳ್ಳುವರು ಬರುವೆ ಸ್ವಾಮಿ ನಿನ್ನ ಬಿಟ್ಟು ನಾನು ಈ ಲೋಕದಲ್ಲಿ ಒಂದು ಕ್ಷಣವೂ ಇರಲಾರೆನು ನಿಮ್ಮ ಪಾದದಾತನು ಎಲ್ಲವೂ ರಾಕ್ಷಸಾಗಮ ಮಾರುತಿಯನ್ನೇ ಮೋಸಗೊಳಿಸಿದ ಭೂತಕಿ ಅನುಭವಿಸು ಬಾಲಕನೊಂದಿಗೆ ಹೋರಾಟವೇನು ಘನತೆ ಈ ಭೀಮಸೇನೊಂದಿಗೆ ಹೋರಾಡು ಹೇ ವಾನರ ಬಾಲ ಅಂತ ಮಾಯಮಂತ್ರಗಳು ಮಾಡಬೇಡ ಮಲ್ಲ ಯುದ್ಧದಲ್ಲಾಗಲಿ ಗದಾ ಯುದ್ಧದಲ್ಲಾಗಲಿ ನಮ್ಮ ಜನಕನೊಂದಿಗೆ ಹೋರಾಡು ಜನಕ ತಂದೆ ಮಕ್ಕಳಿಬ್ಬರು ಸಂಚು ಮಾಡಿ ತಪ್ಪಿಸಿಕೊಳ್ಳಲಾರದೆ ವಿಧ್ವಸ್ತ ಶಾಸ್ತ್ರ ಮಸ್ತಗೊಂಡಲ್ಲ ನಮ್ಮ ಜನಕ ಭೀಮಸೇನ ವಿಜಯ ಹೊಂದಲಿ ಜನಕ ವಿಜಯವನ್ನು ವಿಧಾತ ಎಂದೋ ನಿರ್ಣಯಿಸಿದ್ದಾನೆ ಸಿದ್ಧೋ ಈಗ ನಿನ್ನ ಶಾಸ್ತ್ರ ಧರ್ಮ ನಿರೂಪಿಕ ಜಯ ಶ್ರೀರಾಮಚಂದ್ರ
ತಾಳಿರಿ. ಭೀಮಸೇನ, ಆಂಜನೇಯನ್ನು ವಿಸ್ಮರಿಸಿದೆಯಾ? ಆಂಜನೇಯನಾಗಲಿ ಅಮರಾಧ್ಯದಲ್ಲಿ, ಇದು ರಾಜಕ್ಷೇತ್ರ. ಆಂಜನೇಯ, ಭೀಮನಾಗಲಿ ಕಾಲ ಯಮನಾಗಲಿ, ಇದು ನನ್ನ ಪೌರುಷಕ್ಕೆ ಅಗ್ನಿ ಪರೀಕ್ಷೆ. ನಾರಾಯಣ, ಅನ್ಯೋನ್ಯವಾಗಿರಬೇಕಾದಂತಹ ನೀವು ಸೌಗಂಧಿಕ ಹೆಸರಿನೊಂದಿಗೆ ಇದಕ್ಕೆ ಇಳಿದರೆ ಜಗತ್ತು ನಿಲ್ಲುತ್ತೆ. ಜಗತ್ ಸಂಕ್ಷೋಭೆಯಾಗಲಿ, ಇದು ಜರುಗಬೇಕಾದ್ದೇ. ಮಹಾಪ್ರಳಯ ಉದ್ಭವಿಸಿದರೂ ನಿರ್ಧರಿಸಬೇಕಾದ್ದೇ. ಆಂಜನೇಯ, ದೊಡ್ಡ ನೀನೇ ಆವೇಶ ಪಟ್ಟರೆ ಹೇಗೆ? ಮುನೀಂದ್ರ, ಮಾತೇತಕ್ಕೆ ಬರಲಿ, ಬಕಾಸುರನಂತೆ ಆ ಮರ್ಕಟವನ್ನು ಹತ ಮಾಡುವೆನು. ಬಾಲೋ, ಲಂಕಾದಹನದಲ್ಲಿ ಅಕ್ಷಯ ಕುಮಾರನಂತೆ ಭಸ್ಮ ಮಾಡುವೆನು. ಲಂಕಾದಹನ ಮತ್ತೆ ಲಂಕಾದಹನ ಅದೊಂದು ಆದವು. ಅಕ್ಷಯ ಕುಮಾರನ ಲಂಕಿನಿಯನ್ನ ಕೈಲಾಗದ ಹೇಳಿಗಳನ್ನ ಅಷ್ಟು ಮಾತ್ರ ನಿನಗೊಂದು ಚರಿತ್ರೆಯೇ. ಯುದ್ಧಕ್ಕೆ ಸಿದ್ಧವಾಗದೆ ಏನೋ ಪುರಾಣ ಮುಗುಳುತ್ತಿರುವೆಯ ಬಾಲೋ. ನಾರಾಯಣ, ಕಾಲದೋಷಾಬ್ಜಿಯೋಳಿಗೆ ಘನತೆಗೊಂಡು ಮೆರೆದೆ ಪ್ರಖ್ಯಾತ ನಿಂದು ಪ್ರಮಾದ ವಶದೆ ರಾಮ ಪ್ರಾಭಾಜ್ಯ ರಕ್ಷಿತೆ ಪ್ರತಿಭೆ ಶೂನ್ಯ ಅಭಯವೇ ಬಾಳಲೇನು ರಾಮಾಯಣದೊಳು ವೀರನೇ ಆಗೆ ಹೋರಾಡು ಭೀಮನೊಡನೆ. ನಾರಾಯಣ, ಕದನವ ಜಯಿಸದಿರ್ದು ಬಲಗಳಡಗಿರೆ ಮಣ್ಣ ಮುಕ್ಕಿರಲ್ ಮೀಸೆ ಮಣ್ಣಾಗಲಿಲ್ಲೆಂಬ ಪೌರುಷ ವ್ಯರ್ಥ ಪ್ರಲಾಪ ದೈಯದೆ ನಿಲ್ಲಿಸೈ ಫಾಲರಾಜನೇ ಬೆಂಬಲಿಸಿ ಬರೇ ಗೆಲ್ಲಲಾರೆಯೈ. ಮೂಢ, ಪ್ರಹಾರವೊಂದೇ ಯಮಲೋಕವ ತೋರ್ಪುದು. ¶¶
ಭೀಮಾಂಜನೇಯರ ಯುದ್ಧ. ಭೀಮಾಂಜನೇಯರ ಯುದ್ಧವೇ ಅದಕ್ಕೆ ಕಾರಣ? ಕಾರಣ ನೀನು, ನಿನ್ನ ಸೌಗಂಧಿಕವು. ದ್ರೌಪದಿ ಆಸೆಯಂತೆ ಭೀಮ ಬಂದು ಸೌಗಂಧಿಕ ಕೊಂಡೊಯ್ದ. ಸೌದಾಮಿನಿ ಭೀಮನನ್ನು ಹಿಡಿದು ಆಂಜನೇಯನಿಗೆ ಒಪ್ಪಿಸಿದ್ದಾಳೆ. ಆದ್ರಿಂದ ಆಂಜನೇಯನಿಗೂ ಭೀಮನಿಗೂ ದೊಡ್ಡ ಯುದ್ಧವಾಗಿದೆ. ಪುಷ್ಪ ದೋಚಿಕೊಂಡಿದ್ದು ಭೀಮನೇ, ಸೌದಾಮಿನಿ ಆಂಜನೇಯನ ಆಶ್ರಮದಲ್ಲಿ ಇದ್ದದ್ದು ಸತ್ಯವೇ? ಹೌದು ಕುಬೇರ. ತಪ್ಪಾಯಿತು, ಮುಂದಿನ ಕರ್ತವ್ಯವೇ ಏನು ಮುನೀಂದ್ರ? ಹಾ, ಏನಿದೆ? ಸ್ವಾರ್ಥ ತೊರೆದು ಸೌಗಂಧಿಕವನ್ನು ಭೀಮನಿಗೆ ಸ್ವಯಂ ಸಮರ್ಪಿಸು. ಸೌದಾಮಿನಿ ನಳಕೂವರನ್ನು ಒಂದಾಗಿಸಿ ಆಂಜನೇಯನ ಆಶೀರ್ವಾದ ಹೊಂದು. ಆಲಸ್ಯ ಮಾಡಿದೆಯೋ, ಪ್ರಪಂಚವೆಲ್ಲ ನಿನ್ನ ಮೇಲೆ ಬೀಳುತ್ತದೆ. ಹಾ, ಮುಂಚೆ ಸೌದಾಮಿನಿ ಶಾಪ ವಿಮೋಚನೆ ಆಗಲಿ. ಸೌದಾಮಿನಿಗೆ ಶಾಪ ವಿಮೋಚನೆ ಆಗಲಿ. ಸ್ವಾಮಿ, ಸ್ವಾಮಿ ರಾಮಚಂದ್ರ ಮೂರ್ತಿ, ಇಂದಿಗೆ ನನ್ನ ಕರುಣಿಸಿದೆಯಾ ಸ್ವಾಮಿ? ನಾರಾಯಣ ನಾರಾಯಣ. ಸೌದಾಮಿನಿ, ನಿನ್ನ ಆಸೆ ಮಾಗಿತು, ಕುಟನು ನಿನ್ನ ಮದುವೆ ಒಪ್ಪಿಕೊಂಡನು. ಹೌದಮ್ಮ, ಬಾ. ಮಠಾಂಜನೇಯ ಸ್ವಾಮಿ ಇಲ್ಲವೇ? ಅವನು ಅಲ್ಲಿ ಭೀಮನಿಗೆ ಕಲ್ಯಾಣ ನಡೆಸುತ್ತಿರೋನು. ಬಾಮ್ಮ. ರಾಮ ರಾಮ ನಾರಾಯಣ. ಯುಗದಲ್ಲಿ ಮಾರುತಿ, ದ್ವಾಪರದಲ್ಲಿ ಭೀಮನು, ವಾಯುನಂದನರು ಸೋದರರ ಸೌಜನ್ಯದಲ್ಲಿ ಕಲಿತು ವಿಶ್ವ ಕಲ್ಯಾಣಕ್ಕೆ ನಾಂದಿಗೈರಿ. ಅಗ್ರಜ ಸೋದರ, ನನ್ನನ್ನು ಮನ್ನಿಸು. ಭೀಮಾಂಜನೇಯರೇ, ಮನ್ನಿಸಬೇಕಾದ್ದು ನನ್ನನ್ನು. ಈ ಕಥೆಗಳ ಕಾರಣನಾದು ಕಾರಣ ಭೂತಳು ನಾ. ಸೌದಾಮಿರಿ ಭೀಮಸೇನ, ಇದುಗೋ ಸೌಗಂಧಿಕ, ಸ್ವೀಕರಿಸು. ಸತ್ಯ ಗ್ರಹಿಸಿದನು ಆಂಜನೇಯ. ಸೌದಾಮರಿ ನಳಕೂಬರನ್ನ ಒಂದಾಗಿಸಿ ಆಶೀರ್ವದಿಸು. ತಥಾ. ವಾಯುನಂದನರೇ, ರಾಮಾಯಣ ಕಾಲದ ರಣಕೋವಿದನಾದ ರಾಮಭಕ್ತ ಆಂಜನೇಯನು ಧರ್ಮಾಧರ್ಮದ ಮಧ್ಯೆ ಜರುಗಬೇಕಾದ ಮಹಾಭಾವಗಳು ಪಾಂಡವ ಪಕ್ಷದಲ್ಲಿ ಪ್ರಸನ್ನನಾಗುವನು. ಬಳಿರೆ ದುಷ್ಟ ಚತುರ್ಯಾದ್ಭುತವು ಪಾಪಾಬ್ಧಿ ಅಪಾರಮಾದುದು ಬ್ರಹ್ಮಾ ಮೀರಿತು ಕೌರವಾಥ ಮರಯೀ ಅಹಂಭಾವಕವೆಲ್ ಗಾಂಡೀವ ಪದದೊಳು ನಮೋ ನಮೋ ಎಂದಿರೇ ಆರಧಾಗ್ರದುಳು ಅಂಚನೈ ಕಪಿರಾಜನಿಲ್ಲೇ ನಿಲ್ಲೇ ವಿಜಯಶ್ರೀ. Like, share and subscribe to TVNXT Kannada.